విదేహాపది తాలోని ప్రపంచ ముముక్షు జనాలాగే అధ్యాత్మ చర్చ కరోని బహులోకజే మేళవీతి నమస్కార త్యా బ్రహ్మచైతన్యమూర్తి సద్గురునాథ మహారాజ్ కీ జయ 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 రఘువీర సమంత వంశీ విభూషిత కరాన్ నవనీర లాభా పీతాంబరా దరుణ బింబ పదాదరోష్టా పూర్ణేందు సుందర ముఖాద్ అరవింద నేత్రా కృష్ణాత్ పరం కిమపి తత్వమహం న జానే అలంకాపురీ పుణ్య భూమి పవిత్ర తిథే నాందతో జ్ఞాన రాజా సుపాత్ర తయా ఆఠవీత మన మహాపుణ్య రాశి నమస్కార మాధా సద్గురు శ్రీ జ్ఞానేశ్వరాశి సద్గురునాథ మహారాజ్ కీ జయ 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 రఘువీర సమంత సద్గురు శ్రీ బ్రహ్మచైతన్య మహారాజర సద్గురు శ్రీ జ్ఞానేశ్వర మహారాజర ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ 7-8 ತಿಂಗಳುಗಳಿಂದ ಹೊರಗಿನ ಪ್ರಪಂಚದ ಸಂಬಂಧವನ್ನು ಬಹಳಷ್ಟು ಮಟ್ಟಿಗೆ ಬಿಟ್ಟುಕೊಂಡಿರಬೇಕಾಗಿದೆ. ಈ ಜಗದ್ವ್ಯಾಪಿಯಾಗಿರ್ತಕ್ಕಂಥ ಈ ಕೊರೋನಾದ ಒಂದು ಘಾತಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಾವು ಮನೆಯಲ್ಲಿರೋದಾಗಿರಲಿ ಅಥವಾ ಆಶ್ರಮದಲ್ಲಿರೋದೇ ಆಗಿರಲಿ ಅಥವಾ ಮತ್ತೆಲ್ಲಾದರೂ ಇರೋದಾಗಿದ್ದರೂ ಸಹಿತ ನಮಗೆ ಶಕ್ಕಿದ್ದಷ್ಟು ಮಟ್ಟಿಗೆ ಹೊರಗಿನ ಸಂಪರ್ಕದಿಂದ ದೂರಿರೋದೇ ಅಂದರೆ ಅರ್ಥಾತ್ ನಮ್ಮ ಮನೆಗಳಲ್ಲಿ ಇರೋದನ್ನೇ ಈಗ ಹಿತದ್ದು ಅನಿಸುವಂಥ ಪರಿಸ್ಥಿತಿ ಇದೆ. ನಾವು ಸ್ವಚ್ಛಂದವಾಗಿ ಹೊರಗೆ ಅಡ್ಡಾಡ್ತೀವಿ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಅನಾರೋಗ್ಯದ ಒಂದು ಭಯ ಅನ್ನುವಂಥದ್ದು ಇಡೀ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥದ್ದಿದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಇದ್ದುಕೊಂಡಾದರೂ ಅಡ್ಡಿ ಇಲ್ಲ, ನಮ್ಮ ಸಮಯವನ್ನು ಸಾರ್ಥಕ ಮಾಡಿಕೋಬೇಕು ಅಂದರೆ ಅದಕ್ಕೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಏನಿರ್ತವೆ ಅಂತಂದ್ರೆ ದೃಷ್ಟಿಕೋನ ಇರ್ತವೆ ಅಥವಾ ವಿಚಾರಗಳಿರ್ತವೆ, ಅವರವರ ಒಂದು ಉದ್ದೇಶ ಅವರ ಕಲ್ಪನೆಗಳಿರ್ತವೆ. ಆದರೆ ಭಾರತೀಯ ಒಂದು ಸಂಸ್ಕೃತಿ ಹಾಗೂ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿರ್ತಕ್ಕಂಥ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ನಾವು ಒಂದು ಪರಮೋಚ್ಚ ಮೌಲ್ಯ ಕೊಡ್ತೀವೋ ಅದಕ್ಕನುಸಾರವಾಗಿ ಆ ಒಂದು ಪರಮೋಚ್ಚ ಮೌಲ್ಯವನ್ನು ಸಾಧಿಸೋದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಅದೇ ಒಂದು ವಿಷಯ ಮುಖ್ಯವಾದ ಪ್ರಯತ್ನದಲ್ಲಿ ತೊಡಗಿರ್ತೀವಿ. ನಾವು ನಮ್ಮ ಜೀವನದಲ್ಲಿ ಒಂದು ವೇಳೆ ಚಿತ್ರಕಲೆಗೆ ಪರಮೋಚ್ಚ ಮೌಲ್ಯ ಕೊಡ್ತಿದ್ವಿ ಅಂದರೆ ಬಹಳಷ್ಟು ಸಮಯವನ್ನು ಚಿತ್ರಕಲೆಯಲ್ಲಿ ಕಲೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಶಿಲ್ಪಿಗೆ ಅರ್ಥಾತ್ ಶಿಲ್ಪಕ್ಕೆ ಅಂದರೆ ಮೂರ್ತಿ ಇತ್ಯಾದಿಗಳನ್ನು ನಿರ್ಮಾಣ ಮಾಡುವುದಕ್ಕೆ ನಾವು ಬಹಳಷ್ಟು ಮಹತ್ವ ಕೊಡ್ತಿದ್ವಿ ಅಂದರೆ ಅದರಲ್ಲಿ ನಾವು ಕಾಲವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ಹಣ ಗಳಿಸೋದೇ ನಮ್ಮ ಜೀವನದ ಪರಮೋಚ್ಚ ಮೌಲ್ಯ ಆಗಿದ್ದರೆ ಆ ದೃಷ್ಟಿಯಿಂದಲೇ ವಿಚಾರ ಮಾಡ್ತಿರ್ತೀವಿ ಮತ್ತು ಪ್ರಯತ್ನ ಮಾಡ್ತಿರ್ತೀವಿ. ವಿದ್ಯೆ ಸಂಪಾದಿಸೋದು ನಮ್ಮ ಜೀವನದ ಪರಮೋಚ್ಚ ಮೌಲ್ಯ ಆಗಿದ್ದರೆ ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾ ಇರ್ತೀವಿ. ಸಂಗೀತ, ನೃತ್ಯ, ಕಲೆ ಇಂಥ ಯಾವುಗಳ ಬಗ್ಗೆ ನಮಗೆ ಜೀವನದಲ್ಲಿ ಬಹಳ ಮಹತ್ವ ಅನ್ನಿಸ್ತದನೋ ಅವುಗಳ ವಿಷಯದಲ್ಲಿ ನಾವು ಹೆಚ್ಚಿಗೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಬಹಳ ದೊಡ್ಡ ವೈಶಿಷ್ಟ್ಯ ಏನಿದೆ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಮುಖ್ಯವಾಗಿ ಅದಕ್ಕೆ ಪ್ರಯತ್ನ ಅರ್ಥಾತ್ ನಾವು ಯಾವುದನ್ನು ಜೀವನದ ಪರಮೋಚ್ಚ ಮೌಲ್ಯ ಅಂತ ತಿಳ್ಕೋತೀವಿ ಅಂದರೆ ಆತ್ಮಜ್ಞಾನವನ್ನೇ ನಾವು ಜೀವನದ ಪರಮೋಚ್ಚ ಮೌಲ್ಯವನ್ನು ತಿಳ್ಕೋತೀವಿ. ಆತ್ಮಜ್ಞಾನ ಅಂದರೆ ಏನು ಅಂದರೆ ನಾನು ಯಾರು ಅನ್ನುವಂಥದ್ರ ಜ್ಞಾನ, ನಾನು ಯಾರಿದ್ದೀನಿ, ನನ್ನ ನಿಜವಾದ ಸ್ವರೂಪ ಏನು, ಮತ್ತು ನಾನು ಈಗ ನನ್ನನ್ನು ನಾನು ಯಾರು ಅಂತ ತಿಳ್ಕೊಂಡೀನಿ, ಈ ಒಂದು ತಿಳುವಳಿಕೆ ಏನದನೋ ಇದು ಸರಿಯಾದದ್ದು ಅಥವಾ ತಪ್ಪು ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ವಿಚಾರ ಮಾಡಿ ನೋಡಿದರೆ ನಮ್ಮ ಭಾರತೀಯ ಒಂದು ಋಷಿಮುನಿಗಳ ಪರಂಪರೆಗನುಸಾರವಾಗಿ ವೇದಶಾಸ್ತ್ರಗಳ ಉಪನಿಷತ್ತುಗಳ ಒಂದು ಪರಂಪರೆಗನುಸಾರವಾಗಿ ಈಗ ನಾವೇನು ತಿಳ್ಕೊಂಡೀವೋ ಅದು ಏನಿದೆ ಅಂದರೆ ಕೇವಲ ಒಂದು ಭ್ರಮೆ ಅಂತ ಹೇಳ್ತಾರೆ. ಅದು ವಾಸ್ತವಿಕವಾಗಿ ನಾನು ಏನಿದ್ದೀನಿ ಅಂದರೆ
ಈ ದೇಹ ಇಂದ್ರಿಯಗಳು ಪ್ರಾಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇತ್ಯಾದಿ ಏನವನು ಇವೆಲ್ಲವುಗಳಿಗಿಂತಲೂ ನಾನು ಬೇರೆ ಏನೋ ಇದ್ದೀನಿ ಅನ್ನುವಂಥದ್ದೇ ನಮ್ಮ ಸಂಸ್ಕೃತಿ ಬಹಳ ದೊಡ್ಡ ಒಂದು ವೈಶಿಷ್ಟ್ಯ ಅರ್ಥಾತ್ ಏನು ಅಂದರೆ ನನಗೆ ಇವೆಲ್ಲವುಗಳಿಗಿಂತಲೂ ವಿಶಿಷ್ಟವಾಗಿರ್ತಕ್ಕಂಥದ್ದು ನಾ ಏನಿದ್ದೀನೋ ಅದನ್ನು ನಾನು ನನ್ನ ಮನಸ್ಸಿನಿಂದ ಬುದ್ಧಿಯಿಂದ ತರ್ಕದಿಂದ ವಿಚಾರದಿಂದ ತಿಳ್ಕೊಳ್ಳಿಕ್ಕೆ ಬರೋಂಗಿಲ್ಲ ಮತ್ತು ನನ್ನ ಇಂದ್ರಿಯಗಳನ್ನಂತೂ ತಿಳ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲಿ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನುಷ್ಯ ಸಹ ಅನ್ನೋ ಹಾಗೆ ನಮ್ಮ ವಾಣಿಯಾಗಲಿ ನಮ್ಮ ಮನಸ್ಸು ನಮ್ಮ ಬುದ್ಧಿ ಅಲ್ಲಿವರೆಗೂ ಹೋಗಿ ನಿಲ್ಕಲಿಕ್ಕೆ ಶಕ್ತಿಯಿಲ್ಲ ಅದನ್ನು ಅರ್ಥಾತ್ ಏನು ಅಂದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಶಕ್ತಿಯಿಲ್ಲ ವೇದ ಉಪನಿಷತ್ತುಗಳಿಗೂ ಸಹಿ ತಿಳಿದೇ ಇರ್ತಕ್ಕಂಥದ್ದು ವೇದಗಳಿಗೂ ತಿಳಿದೇ ಇರ್ತಕ್ಕಂಥದ್ದು ಆದ್ದರಿಂದ ವೇದಗಳು ಸಹಿತ ಆತ್ಮಸ್ವರೂಪದ ವಿಷಯದಲ್ಲಿ ನೇತಿ ನೇತಿ ಅಂತ ತಿಳ್ಕೊಂಡು ಹೇಳಿ ಸುಮ್ಮನೆ ಆಗ್ತಾರೆ ಅಂಥದ್ದು ನಮ್ಮ ನಿಜವಾದ ಸ್ವರೂಪದ ನಾನು ಏನಿದ್ದೀನಿ ಅಂದರೆ ಯಾವುದನ್ನು ನಾನು ಇವತ್ತು ಏನಂತ ನಾನು ಅಂತ ತಿಳ್ಕೊಂಡೀನೋ ಅದೆಲ್ಲ ನಾನಲ್ಲ ಅರ್ಥಾತ್ ಏನು ಅಂದರೆ ಮೈ ದೇ ಯಹ ದೇಹ ಹಿ ಮೈ ಹೂ ಯಹ ಸಬ್ ಪಾಪಂ ಕಾ ಬಾಪ್ ಹೇ ಯಹ ದೇಹ ಹಿ ಮೈ ಹೂ ಯಹ ಸಬ್ ಪಾಪಂ ಕಾ ಬಾಪ್ ಹೇ ಔರ್ ಪಾಪ್ ತೋ ಇಸ್ಕೆ ಬಚ್ಚೆ ಹೇ ನಾ ಈ ದೇಹನ ನಾನು ಅಂತೇನು ನಾವು ತಿಳ್ಕೊಂಡೀವೋ ಇದೇ ಬಹಳ ದೊಡ್ಡ ಮೊದಲನೇ ಪಾಪ ಇದು ಅರ್ಥಾತ್ ಏನು ಅಂದರೆ ಯಾವುದು ನಾವು ಅಲ್ಲೂ ಅದನ್ನು ನಾವು ನಾನು ಅಂತ ತಿಳ್ಕೊಂಡು ಈ ಒಂದು ಭ್ರಮೆಯಿಂದಾಗೇ ನಮ್ಮ ಜೀವನದಲ್ಲಿ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ದುಃಖಗಳು ಚಿಂತೆ ಕಾಳಜಿ ಭಯ ಇವೆಲ್ಲ ಏನವನು ಇವುಗಳು ಇದರ ಮೂಲಕವಾಗಿಯೇ ಬಂದಿರತಕ್ಕಂಥವು ಇದಕ್ಕೆ ನಾವು ಅಜ್ಞಾನ ಅಂತ ಹೇಳಿ ನಮ್ಮ ಜೀವನದ ಎಲ್ಲ ಪ್ರಶ್ನೆ ನಿರ್ಮಾಣ ಆಗೋದು ಈ ಅಜ್ಞಾನದೊಳಗಿಂದನೇ ಈ ಅಜ್ಞಾನ ನಿವೃತ್ತಿ ಆಗೋದು ಅಂದರೆ ನಾನು ಈ ದೇಹ ಅಲ್ಲ ನಾನು ಆತ್ಮ ಇದ್ದೀನಿ ನಾನು ಅವ್ಯಕ್ತವಾಗಿರ್ತಕ್ಕಂಥ ಅನಾದಿಯಾಗಿರೋ ಅನಂತ ಆಗಿರೋ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ಹಾಗೆ ನಾನು ಸತ್ಯ ಸ್ವರೂಪ ನನಗೆ ಆದಿ ಇಲ್ಲ ಅಂತಿಲ್ಲ ನಂದು ಸಾವಿಲ್ಲ ಮರಣಿಲ್ಲ ನಾನು ಅನಾದಿ ಅನಂತವಾಗಿರ್ತಕ್ಕಂಥದ್ದು ಸ್ವತಃ ಜ್ಞಾನಸ್ವರೂಪನಾಗಿರ್ತಕ್ಕಂಥವನು ನನಗೆ ಜ್ಞಾನವನ್ನು ಹೊರಗಿನಿಂದ ಪಡ್ಕೋಬೇಕಾದಿಲ್ಲ ಅದೇ ರೀತಿಯಾಗಿ ಏನು ಅಂದರೆ ನಿರ್ವಿಕಾರಿಯಾಗಿರ್ತಕ್ಕಂಥ ನಿರಾಕಾರ ನಿರ್ವಿಕಾರ ನಿಸ್ಸಂಕಲ್ಪ ನಿಷ್ಪ್ರಪಂಚ ಇಂಥ ಒಂದು ದಿವ್ಯವಾಗಿರೋ ಒಂದು ಇರುವಿಕೆ ಏನದನೋ ಅಸ್ತಿತ್ವ ಏನದನೋ ಅದೇ ನಾನು ಆದರೆ ನಿಮಗೆ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನಮಗೆ ಅದರ ಸಂಬಂಧ ಇಲ್ಲ ಅನ್ನೋದಂತೂ ದೂರ ಉಳಿತು ಅದ್ರ ಕಡೆ ಲಕ್ಷ್ಯ ಸಹಿತ ಇಲ್ಲ ಆ ಆತ್ಮಸ್ವರೂಪದ ಕಡೆಗೆ ನಮಗೆ ಲಕ್ಷ್ಯ ಇಲ್ಲ ಯಾವ ದೇಹವನ್ನು ನಾವು 24 ತಾಸೂ ತದಾತ್ಮ್ಯ ಭಾವನೆಯಿಂದ ನಾವು ನೋಡ್ತೀವಿ ಅದನ್ನೇ ಕುರಿತು ವಿಚಾರ ಮಾಡ್ತೀವಿ ಅದನ್ನೇ ಸುಖವಾಗಿರಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನೇ ಐಷ್ ಆರಾಮದಲ್ಲಿರಬೇಕು ಸುಖವಾಗಿರಬೇಕು ಅದಕ್ಕಾಗಿಯೇ ನಾನು ಅರ್ಥಾತ್ 24 ತಾಸು 12 ತಿಂಗಳು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದೇ ಒಂದು ಏನಾಗಿದೆ ಅಂದರೆ ನಮ್ಮ ತಿಳುವಳಿಕೆ ಆಗಿಬಿಟ್ಟಿದೆ ಅದು ತಿಳುವಳಿಕೆ ಅಷ್ಟು ಗಾಢಾಗಿದೆ ಅಂದರೆ ಅದರ ಹೊರತು ಮತ್ತೊಂದು ಯಾವುದೂ ನಮ್ಮ ತಲೆಯಾಗ ಹೋಗಲ್ದಷ್ಟು ನಮ್ಮ ತಿಳುವಳಿಕೆ ಗಾಢಾಗಿದೆ ಆದರೆ ಇದು ಸಂಪೂರ್ಣ ಅಜ್ಞಾನದ ಲಕ್ಷಣ ಯಾರಿಗೆ ನಾನು ಈ ದೇಹ ನಾನಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಚಿತ್ತಲ್ಲ ಅಹಂಕಾರ ಅಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತಾನೆ ನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಗ್ರಹಣ ನೇತ್ರೆ ನಚ ವ್ಯೋಮ ಭೂಮಿರ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನೋ ಹಾಗೆ ನಾನು ಆನಂದ ಸ್ವರೂಪಿದ್ದೀನಿ ನಾನು ಪ್ರೇಮ ಸ್ವರೂಪಿದ್ದೀನಿ ನಾನು ಸತ್ ಸ್ವರೂಪಿದ್ದೀನಿ ಅಂತ ನಿಜವಾಗಿಯೂ ನಮಗೆ ಅನಿಸಬೇಕು ನಾವು ಆ ಭಾವದಲ್ಲೇ ಇರಬೇಕು ಆ ಆನಂದವನ್ನು ನಾವು ಅನುಭವಿಸಬೇಕು ಆದರೆ ನಾವು ಏನಾಗಿದೆ ಅಂದರೆ ಈ ದೇಹದ ಜೊತೆಗೆ ತಾದಾತ್ಮ್ಯತೆಯನ್ನು ಹೊಂದಿ ಈ ದೇಹವೇ ನಾನು ಅನ್ನುವಂಥ ಭಾವನೆಯಿಂದ ನಮ್ಮ ವಿಚಾರ ನಮ್ಮ ಕಲ್ಪನೆಗಳು ನಮ್ಮ ಅನಿಸಿಕೆಗಳು ಅಪೇಕ್ಷೆಗಳು ಉಪೇಕ್ಷೆಗಳು ಎಲ್ಲವೂ ಈ ದೇಹವನ್ನು ಕುರಿತೇ ಇರೋದರಿಂದ ನಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ನಾವು ಹುಟ್ಟಿ ಬರೋದು ಬೆಳೆಯೋದು ಅನೇಕ ಪ್ರಕಾರವಾಗಿರ್ತಕ್ಕಂಥ ರೋಗ ರುಜಿನಗಳನ್ನು ಅನುಭವಿಸೋದು ಮತ್ತು ನಿಧಾನವಾಗಿ ನಾವು ಕೃಷಿ ಆಗೋದು ಕ್ಷೀಣ ಆಗೋದು ಕೊನೆಗೆ ಒಂದು ದಿವಸ ಏನಪ್ಪ ಅಂದರೆ ಈ ಅಸ್ಥಿಮಾಂಸಮಯವಾಗಿರ್ತಕ್ಕಂಥ ದೇಹ ಕೊನೆಗೆ ನಾಶ ಆಗ್ತದೆ ಇದರೊಳಗಿನ ಚೈತನ್ಯ ಅನ್ನುವಂಥದ್ದು ಹೋಗಿಬಿಡ್ತೀವಿ ಅಂದರೆ ಇದನ್ನು ಒಯ್ದು ಅರ್ಥಾತ್ ಏನು ಅಂದರೆ ಒಂದು ಭಾಗವತ್ ಮನೆಯೊಳಗೆ ಇಟ್ಕೊಂಡು ಕೂಡುವಂಥ ಪರಿಸ್ಥಿತಿನೂ ಇಲ್ಲ ಇದನ್ನು ಯಾರ್ಯಾರು ಆಮೇಲೆ ತಮ್ಮ ಮನೆಯೊಳಗೂ ಕರ್ಕೊಳ್ಳಿಕ್ಕೆ ತಯಾರಾಗುವುದಿಲ್ಲ
ಅರ್ಥಾತ್ ಏನು ಅಂದ್ರೆ ಒಂದು ದಿವಸ ಒಬ್ಬರು ಬಹಳ ದೊಡ್ಡ ಒಂದು ಊರಲ್ಲಿ ಒಬ್ಬ ಬಹಳ ದೊಡ್ಡ ಮನುಷ್ಯ ತೀರ್ಕೊಂಡಿದ್ದ. ಅವನು ಬಹಳಷ್ಟು ಸಾವಿರಾರು ಜನರು ನೂರಾರು ಜನ ಸಾವಿರಾರು ಜನರು ಅವನು ತಗೊಂಡು ಹೊಂಟಿದ್ರು. ದಾರಿ ಒಳಗೆ ಧೋ 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 ಅಂತ ಮಳೆ ಬರ್ಲಿಕ್ಕೆ. ಅವಾಗ ಅಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನದ ಎದುರಿಗೆ ಒಂದು ದೊಡ್ಡ ಮನೆ, ದೊಡ್ಡ ಶ್ರೀಮಂತರ ಮನೆ ಇತ್ತು. ಅವರು ದೊಡ್ಡ ಮನುಷ್ಯರೇ, ಅವ್ರ ಮನೆ ಇತ್ತು. ಆವಾಗ ಸ್ವಾಭಾವಿಕವಾಗಿಯೇ ಜನರು ಆ ದೇವಸ್ಥಾನದಲ್ಲಿ ಬಹಳ ಗಾತ್ರ ಇತ್ತು ಅಂದ್ರೆ ಅವ್ರ ಮನೆಯೊಳಗೆ ಹೋಗಿ ದೊಡ್ಡ ಆವಾಜ್ ಇತ್ತು. ಮುಂದೆ ಮನೆಯೊಳಗೆ ಹೋಗಿ ಸ್ವಲ್ಪ ಇಲ್ಲಿ ಚಪ್ಪಲ್ ಬಿಟ್ಟು ಹೋಗ್ತೀವಿ ರೀ, ಆಮೇಲೆ ದೇವ್ರ ದರ್ಶನ ತಗೊಂಡು ಬಂದು ಹಾಕ್ಕೊಂಡು ಹೋಗ್ತೀವಿ. ನಾನು ಆಯ್ತು ಬಿಟ್ಟು ಹೋಗ್ರಿ, ನಡ್ಡಿ ಇಲ್ಲ ಬಿಟ್ಟು ಹೋಗ್ರಿ, ಮತ್ತೆ ಬಂದು ತಗೊಂಡು ಹೋಗ್ರಿ ಅಂತ ಹೇಳ್ತೀನಿ. ಅರ್ಥಾತ್ ಈ ಧೋ 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 ಅಂತ ಮಳೆ ಬರುವ ಹೊತ್ತಿನಾಗ ಕೆಲವ್ರಿಗೆ ಅನ್ನಿಸ್ತು ಏನು ಅಂದ್ರೆ ಇಲ್ಲೇ ಮಗ್ಗದಾಗ ಈ ದೊಡ್ಡ ಮನೆ ಅದ, ಮತ್ತು ಒಂದು ಸ್ವಲ್ಪ ಹೊತ್ತು ಈ ಮಳೆ ನಿಂದ್ರೂ ತನಕ ಈ ಮನುಷ್ಯನ ಈ ದೇಹವನ್ನು ಅಂದ್ರೆ ಅರ್ಥಾತ್ ಆ ಹೆಣವನ್ನು ಒಳಗಿಟ್ರಾತು, ಆಮೇಲೆ ಮತ್ತೆ ಮುಂದೆ ತಗೊಂಡು ಹೋದ್ರಾತು ಅಂತ ಅಲ್ಲಿ ಹೋಗಿ ಬಾಗಿಲ ನಿಂತು ಯಜಮಾನ್ರಿಗೆ ಹೇಳ್ತಾರು. ಯಾಕ್ರಿ ಅಂತ, ಇಲ್ಲರಿ ನಾವು ಹಿಂಗೆ ಮಟ್ಟಿದ್ವಿ, ಅಂತ್ಯಯಾತ್ರಕ್ಕೆ ಹೊಂಟೀವಿ, ಮಳೆ ಬರ್ಲಿಕ್ಕೆ ಭಾಳ ನಾವೆಲ್ಲ ವಿಶ್ವನ ತಪ್ಪಡೆಗೀವಿ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ದೊಡ್ಡ ಮನ ಅರ್ಥಾತ್ ಏನು ಅಂದ್ರೆ ಒಳಗೆ ತಂದಿರ್ತೀವಿ ಮನ್ಯಾಗ. ಅವಂದ ಏನ್ರಿ ಬುದ್ಧಿ ಇದ್ದರ ಇಲ್ಲಿ ನಿಮಗೆ ಅಂತ, ಅಲ್ರಿ ಹೆಣ ಹೆಣ ತಂದು ಒಳಗಿಡ್ತೀರಿ. ಅಲ್ರಿ ದೊಡ್ಡ ಮನುಷ್ಯ ರೀ, ಎಂಥ ದೊಡ್ಡ ಮನುಷ್ಯ, ಎಂಥ ಶ್ರೀಮಂತ, ಎಂಥ ದೊಡ್ಡ ಉದಾರ ಮನುಷ್ಯ, ಅಂಥ ಒಂದು ಎಂಥ ಮನೆ ಇರ್ಕೋ ಅಂತ ಕರಿ. ಅದು ಹೆಣ, ಅದು ಚಪ್ಪಲಿಗಿಂತಲೂ ಕಡಿಮೆ ನೋಡ್ರಿ, ಅದು ಒಯ್ದು ಒಯ್ದು ಸುಡೋರಿ ಅಂತ. ಅರ್ಥಾತ್ ಏನು ಅಂದ್ರೆ ಅಂಥ ಈ ದೇಹವನ್ನು ನಾವು ಎಷ್ಟರೇ ಇದಕ್ಕೆ ಧರ್ಪಡಿಸ್ತೀವಿ, ಎಷ್ಟರೇ ಇದ್ರ ಸಲುವಾಗಿ. ಅರ್ಥಾತ್ ಬೆಳಗ್ಗೆ ಎದ್ವಿ ಅಂದ್ರೆ ರಾತ್ರಿ ಎದ್ದು ತನಕನು ಈ ದೇಹದ್ದೇ ವಿಚಾರ, ದೇಹದ್ದ ಕಲ್ಪನಾ, ದೇಹದ್ದ ಅಭಿಮಾನ, ದೇಹದ್ದ ಅಹಂಕಾರ, ದೇಹದ್ದ ದೊಡ್ಡಸ್ತಿಕೆ, ದೇಹದ್ದ ಶ್ರೀಮಂತಿಕೆ, ದೇಹದ್ದ ಅಧಿಕಾರ, ಇದನ್ನು ನಾವು ಏನು ಮಾಡ್ಲಿಕ್ಕತ್ತೀವಿ ಅಂದ್ರೆ ಜೀವನದೊಳಗೆ ಅನುಭವಿಸ್ಲಿಕ್ಕತ್ತೀವಿ. ಅದಕ್ಕೆ ಅನುಸಾರವಾಗಿ ಅದನ್ನು ಹತ್ತು ಪಟ್ಟು ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಈ ದುಃಖ ಮತ್ತು ಸುಖ ಇದೇ ನಾವು ಅಲ್ಲಿ ಬರೋ ಮುಂದೆ ಈ ನಾವು ತಲ ಯಾಕಾಯಿತು ಅಂದರೆ ಅಲ್ಲಿ ನಮ್ಮ ಚಿದಂಬರೇಶ್ವರ ದೇವಸ್ಥಾನದ ಹತ್ರ ಅಲ್ಲಿ ಬ್ರಷ್ ಪೂಜಾ ನಡೀತು, ಆಗೋದಿತ್ತಿವತ್ತು. ಆದ್ದರಿಂದ ನಾವು ಅಲ್ಲಿ ತೊಡಗಿದ್ವಿ, ಆದ್ದರಿಂದ ಅಲ್ಲಿಂದ ಬರ್ಲಿಕ್ಕೆ ತಡ ಆಯಿತು. ಆದ್ದರಿಂದ ಇದೇ ಅಲ್ಲಿ ಸಹಜವಾಗಿ ನಮ್ಮ ದೇಶಪಾಂಡೆ ಡಾಕ್ಟರ್ಗೆ ಸಹಜ ಒಂದೆರಡು ಮಾ ಹೇಳಿಕತ್ತಿದ್ದು ಏನು ಅಂದರೆ ಈ ದೇಹಕ್ಕೆ ಒದಗಿ ಬಂದಿರತಕ್ಕಂಥ ಕಷ್ಟ ಸುಖ ಅಂದರೆ ರೋಗದಿಂದ ಇರಬಹುದು, ಮತ್ತೇನಾದರೂ ಆಘಾತದಿಂದ ಇರಬಹುದು, ಪ್ರಾಪಂಚಿಕ ವಿಷಯಗಳಿಂದ ಇರಬಹುದು, ಅನಾನುಕೂಲತೆಯಿಂದ ಇರಬಹುದು, ತಾಪತ್ರಯದಿಂದ ಇರಬಹುದು, ದೇಹಕ್ಕೆ ಒದಗಿ ಬರ್ತಕ್ಕಂಥ ಸುಖ ದುಃಖಗಳನ್ನು ಸಾಮಾನ್ಯವಾಗಿ ಅದು ನಂದೇ ಸುಖ ನಂದೇ ದುಃಖ ಅನ್ನುವಂಥ ಭಾವನೆಯಿಂದ ಅನುಭವಿಸ್ತಕ್ಕಂಥ ನಾವು ಅಜ್ಞಾನಿಗಳು ಪ್ರಪಂಚದಲ್ಲಿ ಕೋಟಿ ಕೋಟಿಗಟ್ಟಲೆ ಜನ ಇದ್ದೀವಿ. ಆದರೆ ಆ ದೇಹದ ಸುಖ ದುಃಖಗಳನ್ನು ಅಲಿಪ್ತ ಭಾವನೆಯಿಂದ ಅದನ್ನು ದೂರ ಸರಿಸಿ ಆ ಸುಖ ದುಃಖಗಳನ್ನು ತಮ್ಮೂ ಅಲ್ಲ, ಅದು ದೇಹದ್ದು, ನಾನು ಏನಿದ್ದೀನಿ ಅಂದ್ರೆ ಆನಂದ ಸ್ವರೂಪ ಇದ್ದೀನಿ, ಪ್ರೇಮ ಸ್ವರೂಪ ಇದ್ದೀನಿ, ಅರ್ಥಾತ್ ಏನು ಅಂದ್ರೆ ಸಚ್ಚಿದಾನಂದ ಸ್ವರೂಪ ಇದ್ದೀನಿ ಅನ್ನುವಂಥ ಭಾವದಲ್ಲಿ ಯಾರು ತಮ್ಮ ಆನಂದದೊಳಗೆ ತಾವು ಇರ್ತಾರೋ ದೇಹ ಕಷ್ಟನೇ ಅನುಭವಿಸ್ಲಿ ಸುಖಾನೇ ಅನುಭವಿಸ್ಲಿ. ಕೆಲವರಿಗೆ ಬಹಳ ಅಂದ್ರೆ ಜೀವನದಲ್ಲಿ ಕಷ್ಟನೇ ಕಷ್ಟ ಬರ್ತಿರ್ತಾವೆ, ರೋಗನೇ ರೋಗ ಆಗ್ತಿರ್ತಾವೆ. ನಾನು ಉದಾಹರಣೆಯನ್ನು ಹೇಳಿದಲ್ಲಿ ಏನು ಅಂದ್ರೆ ರುಕ್ಮಾಂಗದ ಪಂಡಿತರು ರೋಗಿ ಇದ್ರು, ಆದರೂ ಸತ್ಪುರುಷರಿದ್ರು. ಗುರುದೇವ ದಾನಂಡೆಯವರಿಗೆ ಗೇಲಿಯ 40 ವರ್ಷ ಈಗ ದಿವಸ ಮಾಡಿ ತಬ್ಯತ್ ಬರೀ ನೌತಿ ಬರೀ ಹೋತಿ ಅಸೇಮಲ ಆಟ್ವತ್ ನಾಹಿ 40 ವರ್ಷಗಳವರೆಗೆ ಅವರು TB ಪೇಷಂಟ್ ಆಗಿದ್ರು. ಆದರೂ ಅವರು ಸತ್ಪುರುಷರಾದರು. ಯಾಕೆಂದ್ರೆ ಆ ದೇಹದ ಒಂದು ಸುಖ ದುಃಖಗಳನ್ನು ಅವ್ರು ಹಚ್ಕೊಳ್ಳಿಲ್ಲ. ಅದೇ ರೀತಿಯಾಗಿ ಏನು ಅಂದ್ರೆ ಪಾವಸದ ಸ್ವರೂಪಾನಂದರು ಸಹಿತ ಅವರೂ ಸಹಿತ ಬಹಳಷ್ಟು ಅಶಕ್ತರು. ಯಾವಾಗಲೂ ಜಗ್ಗು ಜಾಪತ್ರೆ ಜೋರ್ಲಿ ಮಾತಾಡ್ಲಿಕ್ಕೆ ಸಹಿತ ಬರ್ತಿದ್ದಿಲ್ಲ. ಯಾರಾದರೂ ಬಂದರು ಅಂದ್ರೆ ಅಂತಿದ್ರು. ಇಂಥ ಪರಿಸ್ಥಿತಿಯೊಳಗೆ ಇದ್ದರೂ ಸಹಿತ ಅವರು ಸತ್ಪುರುಷರು. ಆದ್ರೆ ನಾವು ಮುಂಜಾನೆಯ ಸಂಗೀತ ತನಕ ಈ ದೇಹದ ಹಚ್ಚಿಕೊಂಡು ಇದೇ ಸ್ವಲ್ಪ ಜ್ವರ ಆದ್ರೂ ಬಂದು ಕೂಡಲೇ ನಾವು ಕಸಿವಿಸಿ ಆಗಿಬಿಡ್ತದೆ. ಕೆಮ್ಮು ನೆಗಡಿ ಬಂದರೂ ಕಸಿವಿಸಿ ಆಗ್ತದೆ. ಜಡ್ಡು ಜಾಪತ್ರೆ ಬಂದರೂ ನಮಗೆ ಕಸಿವಿಸಿ ಆಗ್ತದೆ, ಮನಸ್ಸಿಗೆ ಅಸಮಾಧಾನ ಆಗ್ತದೆ, ದುಃಖ ಆಗ್ತದೆ. ಆದ್ದರಿಂದ ನಾವು ಕಡೆ ತನಕ ಹಿಂಗೆ ಅನುಭವಿಸುತ್ತಾ ಹೋಗೋದಾಗ್ತದೆ. ಈ ದುಃಖಮಯವಾಗಿರ್ತಕ್ಕಂಥ ದೇಹದ ಸಂಬಂಧವನ್ನೇ ಬಿಟ್ಟು ನಮ್ಮೊಳಗೆ ಇರ್ತಕ್ಕಂಥ ಯಾವ ಆತ್ಮಸ್ವರೂಪದನು, ಆನಂದ ಸ್ವರೂಪದನು, ಪರಮಾತ್ಮ ಸ್ವರೂಪದನು, ಅದೇ ನಾನು ಅಂತ ತಿಳ್ಕೊಂಡ್ಬಿಟ್ಟು ಬಿಟ್ಟವರ ಆತ್ಮಜ್ಞಾನಿಗಳು ಸತ್ಪುರುಷರು. ಅವರಿಗೂ ನಮಗಿಂತಲೂ ಹೆಚ್ಚಿಗೆ ಜಡ್ಡು ಜಾಪತ್ರೆ ದುಃಖ ಕಷ್ಟ. ಅರ್ಥಾತ್ ತುಕಾರಾಮ್ ಮಹಾರಾಜನ ಪರಿಸ್ಥಿತಿ ನೋಡಿದರೆ
ಯಾರಿಗೂ ಅಂಥ ಪರಿಸ್ಥಿತಿ ನಮಗೆ ಬರಬಾರ್ದಪ್ಪ ಅಂತ ಅನಿಸ್ತದೆ. ಊರಾಗ ಮಾನ ಮರ್ಯಾದೆ ಇಲ್ಲ, ಅರ್ಥಾತ್ ಒಬ್ಬರಂತೂ ಅರ್ಥಾತ್ ಏನು ಅಂತಂದ್ರೆ ಅವ್ರನ್ನ ತ್ರಾಸ ಕೊಡ್ಲಿಕ್ಕೇನೆ ಅವ್ನು ಹುಟ್ಟಿ ಬಂದಂಗಿದ್ದ. ಬಡತನ ಅಂದ್ರೆ ಮೂರ್ತಿಮಂತ ದಾರಿದ್ರ್ಯ, ಅಂಥದ್ರೊಳಗೂ ಅವ್ರ ಆನಂದದಲ್ಲಿದ್ದೀನಿ ಅಂತ ತಿಳ್ಕೊಂಡು ಇವತ್ತು ಮುಂಜಾನೆ ನಾವು ಒಂದು ವಿಷಯ ಅರ್ಥಾತ್ ಏನೊಂದು ಜ್ಞಾನೇಶ್ವರರು ನಾಲ್ಕು ಭಕ್ತಿ ಸೂತ್ರ ಹೇಳಿಕತ್ತಿದ್ವಿ ಅನ್ನು ಅರ್ಥಾತ್ ಅನುವಾದ ಹೇಳಿಕತ್ತಿದ್ವಿ. ಅವಾಗ ಭಾವುಸಾಹೇಬ್ ಮಹಾರಾಜ್ ಭಾವುಸಾಹೇಬರದು ಒಂದು ಉದಾಹರಣೆ ಬಂತು. ಮಹಾರಾಜ್ ಭಾವುಸಾಹೇಬರಿಗೆ 92 ವರ್ಷ ಆಗಿತ್ತು. ಒಂದು ಕಿವಿ ಸ್ವಲ್ಪ ಕೇಳಿಸ್ತಿತ್ತು, ಒಂದು ಕಿವಿ ಕೇಳಿಸ್ತಿದ್ದಿಲ್ಲ, ಕಣ್ಣು ಕಾಣಿಸ್ತಿದ್ದಿಲ್ಲ, ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ, ಅಶಕ್ತನಾಯಿತು. ಒಂದು ದಿವಸ ಅವ್ರು ಸಹಜ ಮಹಾರಾಜಿಗೆ ಮಹಾರಾಜ್ ನನ್ನನ್ನು ಕರ್ಕೊಂಡು ಹೋಗ್ರಿ ಅಂತ. ಮಹಾರಾಜ್ ಇದ್ರು ಯಾಕೆ ಭಾವುಸಾಹೇಬ್ ನಿಮಗೆ ಬೇಜಾರಾಗಿದ್ದೀನು, ದುಃಖ ಆಗಿದ್ದೀನು, ಅಸಮಾಧಾನ ಆಗಿದ್ದೀನು? ಇಲ್ಲ ಅಂತ, ನಾ ಆನಂದದಲ್ಲಿದ್ದೀನಿ ಅಂತೆ. ಮತ್ತೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಇಂಥ ಬರಿಯಿಂದ ನಾನು ಇದ್ದೇನು ಮಾಡೋದು, ಮತ್ತು ಬೇರೆಯವರಿಗೇ ಅನಾನುಕೂಲ ಆಲೋಚನೆ ಆಗ್ತದೆ ಅಂದಾಗ ಮಹಾರಾಜನ ಏನಂದ್ರು ಅಂದ್ರೆ, ಇಂಥ ಪರಿಸ್ಥಿತಿಯೊಳಗೂ ನಾನು ನಿಮ್ಮನ್ನು ಯಾಕೆ ಇಟ್ಟೀನಿ ಅಂದರೆ, ಇಂಥ ಪರಿಸ್ಥಿತಿಯೊಳಗೂ ಸಮಾಧಾನ ಇರ್ಲಿಕ್ಕೆ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇರಲಿ ಅಂತ ಇಟ್ಟೀನಿ ಅಂತ. ಅರ್ಥಾತ್ ಏನು ಅಂದ್ರೆ, ಮನಸ್ಸಿನ ಸಮಾಧಾನವೇ ಖರೇ ಜೀವನದ ಲಕ್ಷಣ ಅನ್ನೋದನ್ನು ನಾವು ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸಹಸ್ರಾರಲ್ಲ ಲಕ್ಷಾವಧಿ ಸಾಧು ಸತ್ಪುರುಷ ಜೀವನದಲ್ಲಿ ನೋಡ್ತೀವಿ. ಅದೇ ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂಥ ವೈಶಿಷ್ಟ್ಯದ, ನಾನು ಆತ್ಮಸ್ವರೂಪಿದ್ದೀನಿ, ನಾನು ದೇಹ ಅಲ್ಲ, ಈ ಪ್ರಪಂಚ ಅನ್ನುವಂಥದ್ದು ಅಶಾಶ್ವತವಾಗಿರುವುದು, ನಾಶವಂತಕ್ಕಂಥದ್ದು. ಹಿಂದೆ ಎಷ್ಟು ಮಂದಿ ಸತ್ತು ಹೋದರು, ನಮ್ಮ ಜೊತೆಗಿದ್ದವರು ಎಷ್ಟೋ ಮಂದಿ ಸತ್ತಾರೆ, ಇನ್ನು ಮುಂದಾದರೂ ಸಾಯ್ತಾರೆ, ನಾವು ಸಾಯ್ತಕ್ಕಂಥವರು. ಈ ದೇಹ ಶಾಶ್ವತವಾದದ್ದಪ್ಪ, ಈ ದೇಹ ನಾನಲ್ಲ ಅನ್ನುವಂಥ ಭಾವನೆಯಿಂದ ನಾನು ಶಾಶ್ವತವಾಗಿರ್ತಕ್ಕಂಥ ವಸ್ತು ಇದ್ದೀನಿ ಅನ್ನೋದನ್ನು ನಾವು ಮನನ ಅರ್ಥ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಆ ಭಾವದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಜನ್ಮದಲ್ಲೇ ದೇಹದ ಕಷ್ಟ ಸುಖಗಳನ್ನು ಅನುಭವಿಸುತ್ತಲೇ ಮನಸ್ಸಿನ ಆನಂದದಲ್ಲಿ ಸಮಾಧಾನದಲ್ಲಿದ್ದು ನಮ್ಮ ಜೀವನ ಸಾರ್ಥಕ ಮಾಡಿಕೋಬೇಕು. ಆ ಅನುಭವದ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆ ಹೊರತು ಪ್ರಪಂಚದ ಶ್ರೀಮಂತಿಕೆ ನಿಜವಾದ ಶ್ರೀಮಂತಿಕೆ ಅಲ್ಲ. ಯಾವಾಗ ನೋಡಿದರೂ ನಾವು ಆನಂದದಲ್ಲಿರಬೇಕಾದ್ದೇ ನಮ್ಮ ಜೀವನದ ಮುಖ್ಯವಾದ ಲಕ್ಷಣ ಆಗಿದೆ. ಅದನ್ನು ನಾವು ಅರ್ಥಾತ್ ನಮ್ಮ ಜೀವನದಲ್ಲಿ ತಂದ್ಕೋಬೇಕು ಅಂತಂದರೆ ನಾವು ಸತ್ಪುರುಷರ ವಿಚಾರಗಳನ್ನು ಶ್ರವಣ ಮಾಡಬೇಕು. ಅವರು ಅರ್ಥಾತ್ ಬರೆದಿರ್ತಕ್ಕಂಥ ಗ್ರಂಥಗಳನ್ನು ನಾವು ಓದಬೇಕು, ಶ್ರವಣ ಮಾಡಬೇಕು, ತಿಳ್ಕೋಬೇಕು, ಮನನ ಮಾಡಬೇಕು, ಮತ್ತು ಅದೇ ರೀತಿಯಾಗಿ ಚಿಂತನೆ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥದ್ದೇ ನಮ್ಮ ಕಲ್ಕಲೆ. ಆದ್ದರಿಂದ ನಾವು ಏನಾದರೂ ಒಂದು ಸ್ವಾಧ್ಯಾಯ ಮಾಡಬೇಕು ಅನ್ನೋ ಪ್ರಯತ್ನದಾಗಿರ್ತೀವಿ. ಅದೇ ರೀತಿಯಾಗಿ ಈಗ ಸ್ವಾಧ್ಯಾಯದ ಜೊತೆಗೆ ಅದನ್ನು ಸ್ವಲ್ಪ ನಾವು ಏನದ ಅಂದ್ರೆ ಅದರ ವಿಚಾರಗಳನ್ನು ಇನ್ನಷ್ಟು ಸ್ಪಷ್ಟಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅನುಭವಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅರ್ಥಾತ್ ಏನೋ ಒಂದು ಶ್ರೇಷ್ಠವಾಗಿರೋ ಯಾವ ಗ್ರಂಥದನೋ ಜ್ಞಾನೇಶ್ವರಿ, ಆ ಗ್ರಂಥವನ್ನು ನಾವು ಇಂದಿನಿಂದ ಪ್ರಾರಂಭ ಮಾಡೋಣ. ಅದನ್ನು ನಾವು 9ನೇ ಅಧ್ಯಾಯದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಹೇಳಿದೆ 9ನೇ ಅಧ್ಯಾಯ ಇಡೀ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯನ ಅನೇಕರು ಅನೇಕ ಪ್ರಕಾರದಿಂದ ದೃಷ್ಟಿಕೋನದಿಂದ ಹೇಳ್ತಾರೆ. ಏನೋ ಕೆಲವರು 15ನೇ ಅಧ್ಯಾಯ ಶ್ರೇಷ್ಠ ಅಂತಾರೆ. ಅರ್ಥಾತ್ ಏನು ಅಂದರೆ, ಆ ಜ್ಞಾನದ ದೃಷ್ಟಿಯಿಂದ, ವಿಚಾರಗಳ ದೃಷ್ಟಿಯಿಂದ, ಭಕ್ತಿಯ ದೃಷ್ಟಿಯಿಂದ ನೋಡಿದರೆ 12ನೇ ಅಧ್ಯಾಯವೂ ಭಕ್ತಿಯೋಗನೇ ಇದೆ. ಆದರೆ 9ನೇ ಅಧ್ಯಾಯದಲ್ಲಿ ಭಗವಂತ ಜ್ಞಾನವೂ ಹೇಳಿದ್ದಾನೆ, ಭಕ್ತಿನೂ ಹೇಳಿದ್ದಾನೆ, ಕರ್ಮನೂ ಹೇಳಿದ್ದಾನೆ, ಯೋಗನೂ ಹೇಳಿದ್ದಾನೆ. ಆದ್ದರಿಂದ ಅದಕ್ಕೆ ಏನಂತಾರೆ ಅಂತಂದರೆ 9ನೇ ಅಧ್ಯಾಯ ಏನು ಅಂದರೆ, ರಾಜವಿದ್ಯಾ ರಾಜಯುಖ್ಯ ಯೋಗೋ ನಾಮ ನವಮೋಧ್ಯಾಯ. ರಾಜವಿದ್ಯಾ ರಾಜಯುಖ್ಯ ಅಂದರೆ ವಿದ್ಯೆಯಲ್ಲೇ ರಾಜನಾಗಿರ್ತಕ್ಕಂಥದ್ದು, ಗುಹ್ಯವಾಗಿರೋದು ಅಂದರೆ ಅತ್ಯಂತ ರಹಸ್ಯಮಯವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ರಾಜನಾಗಿರ್ತಕ್ಕಂಥ ಈ 9ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ. ಮುಖ್ಯವಾಗಿ ಏನು ಅಂದರೆ, ಒಂದೊಂದೇ ಅಧ್ಯಾಯಗಳನ್ನು ನಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾ ಹೋಗ್ತೀನಿ. ಒಂದೊಂದು ಅಧ್ಯಾಯಗಳ ಓದಿಗಳನ್ನು ಓದ್ತೀನಿ, ಮತ್ತು ಅದರ ಜೊತೆಗೆ ಅದನ್ನು ಸಂಕ್ಷಿಪ್ತವಾಗಿಯೂ ವಿವರಣೆ ಮಾಡ್ತೀನಿ. ಇವತ್ತು ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಆದ್ದರಿಂದ ನಾನು ಇವತ್ತಿನ ಪೂರ್ತೇಕೆ ಏನದಾನು ಒಂದು 13 ಓವಿಗಳನ್ನು ನಾನು ಅರ್ಥಾತ್ ಏನು ಅಂದರೆ 10-12 ಓವಿಗಳನ್ನು ನಾನು ಓದಿ ಅದನ್ನು ಸ್ವಲ್ಪದರಲ್ಲಿಯೇ ನಾನು ಅರ್ಥ ಹೇಳ್ತೀನಿ. ಆದ್ದರಿಂದ ಇಂದಿನಿಂದ ಪ್ರಾರಂಭವಾಗ್ತಂಥ ನಾಳೆ ಸರಿಯಾಗಿ 11 ಗಂಟೆಗೆ
ನಾವು ನೀವು ಕೂಡಿ ನಾವು ನೀವು ಒಂದಟ್ಟಿಗೆ ಸೇರಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕೂತುಕೊಂಡು ನಾನು ಹೇಳತಕ್ಕಂತ ವಿಚಾರಗಳನ್ನು ಮನನ ಮಾಡಲಿಕ್ಕೆ ಶ್ರವಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಕಳಕಳಿ ಇದೆ ನಾನು ಮತ್ತೊಮ್ಮೆ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಈ ಓವಿಗಳನ್ನು ನಾನು ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತೀನಿ ತಿಳಿದೇ ಇರತಕ್ಕಂಥದ್ದನ್ನು ಪಕ್ಕದಲ್ಲಿ ನಾನೊಂದು ಮರಾಠಿ ಪುಸ್ತಕವನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಮರಾಠಿ ಅರ್ಥ ಏನು ಬರೆದಿದ್ದಾರೋ ಅದನ್ನು ನೋಡಿಕೊಂಡು ಹೇಳ್ತೀನಿ ಒಟ್ಟಿನಲ್ಲಿ ನಾವು ಜ್ಞಾನೇಶ್ವರಿ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಆದ್ದರಿಂದ ನಾನು ಪ್ರಾರಂಭದಲ್ಲೇ ಜ್ಞಾನೇಶ್ವರ ಮಹಾರಾಜರಿಗೆ ನಮಸ್ಕಾರ ಮಾಡಿ ಈ ಒಂದು ಜ್ಞಾನೇಶ್ವರಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಶ್ರೀರಾಮ ಸಮರ್ಥ ಜಯ ಜಯ ರಾಮಕೃಷ್ಣ ಹರಿ ಈಗಾಗಲೇ ನೀವು ಮನೆ ಮನೆಗಳಲ್ಲಿ ಕೂತ್ಕೊಂಡು ಯಾರಿಗೆ ಇದು ಯಾರೆಂದು ಶ್ರವಣ ಮಾಡ್ತಾ ಇದ್ದೀರೋ ಅವರು ಸಂಪೂರ್ಣ ಜ್ಞಾನೇಶ್ವರಿ 18 ಅಧ್ಯಾಯಗಳ ಜ್ಞಾನೇಶ್ವರಿಯನ್ನಾದರೂ ನಿಮ್ಮ ಮುಂದಿಟ್ಕೋಬೇಕು ಅದರೊಳಗೆ 9ನೇ ಅಧ್ಯಾಯವನ್ನು ತಕ್ಕೊಂಡು ಅಥವಾ ನಮ್ಮ ಕಡೆಗೆ 9 ಮತ್ತು 12ನೇ ಅಧ್ಯಾಯದ ಒಂದು ಪಾರಾಯಣದ ಪುಸ್ತಕಗಳು ಒಂದು ಸಿಗ್ತವೆ ಅವನ್ನಾದರೂ ಅಷ್ಟು ಈಗ 9-12 ಅಧ್ಯಾಯ ಮುಗಿಯುವವರೆಗೆ ಅವುಗಳನ್ನಾದರೂ ನೀವು ಮುಂದಿಟ್ಟುಕೊಂಡು ಕೂತು ನಾವು ಓದ್ತಾ ಇರುವ ಓವಿಗಳನ್ನು ನೋಡ್ಕೋತಾ ಹೋದರೆ ಮತ್ತೊಮ್ಮೆ ನಿಮಗೆ ಅವನು ಓದಿದರೆ ನಿಮಗೆ ಅರ್ಥ ಕಲ್ಪನಾಗಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಆ ಪುಸ್ತಕಗಳು ಮನೆಯಲ್ಲಿದ್ದರೆ ಅದು ಇಟ್ಕೋಬೇಕು ಇಲ್ಲದೇ ಇದ್ರೆ ಸದ್ಯದ ಮಟ್ಟಿಗೆ ಶ್ರವಣ ಮಾಡಿರಿ ಆಮೇಲೆ ಸಂಪೂರ್ಣ 18 ಅಧ್ಯಾಯದ ಜ್ಞಾನೇಶ್ವರಿ ನಮ್ಮ ಕಡೆಗೆ ಈಗಾಗಲೇ ಮುದ್ರಣ ಆಗುತ್ತದೆ ಬಹಳಷ್ಟು ಮಂದಿ ಕಡೆಗೆ ಇದೆ ಅದು ಅದನ್ನಾದರೂ ತರಿಸ್ಕೋಬೇಕು ಇಲ್ಲದೇ ಇದ್ದರೆ ಈ ಸದ್ಯದ ಮಟ್ಟಿಗೆ 9 ಮತ್ತು 12ನೇ ಅಧ್ಯಾಯದ ಪಾರಾಯಣದ ಪುಸ್ತಕಗಳನ್ನಾದರೂ ತರಿಸಿಕೊಂಡು ನೀವು ಅದನ್ನು ನೋಡ್ಕೋತಾನೆ ಅದರ ಅರ್ಥದ ಕಡೆಗೆ ಲಕ್ಷ್ಯ ಕೊಡಬೇಕಾಗಿ ವಿನಂತಿ ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 9 ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಜ್ಞಾನೇಶ್ವರಾಯ ನಮಃ ಕ್ಷಣವಂತು ಕೊಡಿರಿ ಅವಧಾನ ಅದರಿಂದಾಗುವಿರಿ ಸರ್ವಸುಖ ಸಂಪನ್ನ ನನ್ನ ಈ ಪ್ರತಿಜ್ಞಾವಚನ ಸ್ಪಷ್ಟ ಕೇಳಿರಿ ಎಷ್ಟೊಂದು ಆತ್ಮವಿಶ್ವಾಸದಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಆತ್ಮವಿಶ್ವಾಸ ಅನ್ನೋಕ್ಕಿಂತನೂ ತಮ್ಮ ಸದ್ಗುರುಗಳ ಬಗ್ಗೆ ಇರತಕ್ಕಂಥ ಒಂದು ಭರವಸೆಯಿಂದ ಸದ್ಗುರುಗಳಾಗಿರ್ತಕ್ಕಂಥ ನಿವೃತ್ತಿನಾಥರು ಒಂದು ಪೂರ್ಣ ಅನುಗ್ರಹ ತಮಗಿದೆ ಅನ್ನುವಂಥ ಒಂದು ಭಾವನೆಯಿಂದ ಅವರು ಅಷ್ಟೊಂದು ಅರ್ಥಾತ್ ಏನು ಅಂದ್ರೆ ಆತ್ಮಭಾವ ವಿಶ್ವಾಸದಿಂದ ಹೇಳ್ತಾ ಇದ್ದಾರಲ್ಲ ಏನು ಅಂದ್ರೆ ಕ್ಷಣವತ್ತು ಕೊಡಿರಿ ಅವಧಾನ ಅಭಿಮಾನದ ಮಾತಲ್ಲಿರುವ ಮತ್ತೆ ಮುಂದೆ ಹೇಳ್ತಾರೆ ಅವರು ಒಂದು ಕ್ಷಣ ನನ್ನ ಕಡೆಗೆ ಲಕ್ಷ್ಯ ಕೊಡ್ರಿ ಅಂತ ಅದರಿಂದ ಆಗುವಿರಿ ಸರ್ವಸುಖ ಸಂಪನ್ನ ಇದರಿಂದನೇ ನಿಮಗೆ ಎಲ್ಲ ಸುಖಗಳು ನಿಮಗೆ ಪ್ರಾಪ್ತ ಆಗ್ತವೆ ಅಂತ ಅರ್ಥ ಏನು ಅಂದ್ರೆ ದೇಹಭಾವದಿಂದ ನೀವು ಸುಖಿ ಆಗ್ತೀರಿ ಅಂತಲ್ಲ ಯಾವುದು ಸುಖದ ಭಂಡಾರ ಅದನು ಯಾವುದು ಆನಂದದ ಒಂದು ರಾಶಿ ಅದನು ಯಾವುದು ಸಮಾಧಾನದ ಒಂದು ಸಾಗರ ಅದನು ಅದ ನಿಮ್ಮದಾಗಿಬಿಡ್ತದೆ ನೀವು ತತ್ಸ್ವರೂಪನೇ ಆಗಿಬಿಡ್ತೀರಿ ಅಂತನ್ನುವಂಥ ಭಾವನೆ ಹೊರತು ನಮ್ಮ ದೇಹದಿಂದ ಎಲ್ಲ ಸುಖ ಪ್ರಾಪ್ತ ಆಗ್ತವೆ ದೇಹದಿಂದ ನಮಗೆ ಐಷಾರಾಮದಲ್ಲಿ ನಾವು ಇರ್ತೀವಿ ಅನ್ನುವಂಥದ್ದಲ್ಲ ನಿಮಗೇನಾಗ್ತದೆ ಅಂದರೆ ಅರ್ಥಾತ್ ಆನಂದದ ಒಂದು ಸಾಗರನೇ ನಿಮಗೆ ಪ್ರಾಪ್ತ ಆಗ್ತದೆ ಸಮುದ್ರ ಅರ್ಥಾತ್ ಏನು ಅಂದರೆ ಶಾಂತಿಯ ಸಾಗರನೇ ನಿಮಗೆ ಪ್ರಾಪ್ತ ಆಗ್ತದೆ ಅಂತ ನನ್ನ ಈ ಪ್ರತಿಜ್ಞಾವಚನ ಸ್ಪಷ್ಟ ಕೇಳಿರಿ ಅರ್ಥಾತ್ ಏನು ನಾನು ಪ್ರತಿಜ್ಞಾಪೂರ್ವಕವಾಗಿ ಹೇಳ್ತೀನಿ ಏನು ಅಂದ್ರೆ ನೀವು ಒಂದು ಕ್ಷಣ ಹೊತ್ತು ನನ್ನ ಕಡೆಗೆ ಲಕ್ಷ್ಯ ಕೊಟ್ಟದ್ದಾದರೆ ನೀವು ಎಲ್ಲ ದೃಷ್ಟಿಯಿಂದಲೂ ಮನಸ್ಸಿಗೆ ಸಮಾಧಾನ ಆಗ್ತದೆ ಶಾಂತಿ ಆಗ್ತದೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಆದರೆ ಹೇಳುವೆ ಅಭಿಮಾನ ಹೊಂದದೆ ನಿಮ್ಮಂಥ ಸರ್ವಜ್ಞರ ಸಭೆಯ ಮುಂದೆ ಅವಧಾನ ಕೊಡಬೇಕೆಂಬುದೇ ನನ್ನ ಸಲಿಗೆ ವಿನಂತಿ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಏನು ಅಂದ್ರೆ ಅಭಿಮಾನ ಮನಸ್ಸಿನ ಕಿಂಚಿತ್ತೂ ಅಭಿಮಾನ ಹೊಂದಲ್ದನೆ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ನೀವು ಮುಂದೆ ಕೂತಿರ್ತಕ್ಕಂಥವ್ರು ಸಾಮಾನ್ಯರಲ್ಲ ನೀವು ಸರ್ವಜ್ಞರಿದ್ದೀರಿ ನಿಮ್ಮಂಥ ಸರ್ವಜ್ಞರ ಸಭೆಯ ಮುಂದೆ ನಾನು ಹೇಳೋದೇನದನು ಅದು ನಿಜವಾಗಿಯೂ ಏನು ಅಂತಂದ್ರೆ ಅದು ಅರ್ಥಾತ್ ಏನು ಅಂದ್ರೆ ಗೌಣವಾದದ್ದನೇ ನಿಮಗೆ ನಾನು ಹೇಳಬೇಕಾದ್ದೇನದ ಆದರೂ ಸಹಿತ ನಾನು ನಿಮ್ಗೆ ನಿಮ್ಮ ಬಗ್ಗೆ ನನಗೆ ಏನದ ಅಂದರೆ ಅಷ್ಟೊಂದು ಒಂದು ಪ್ರೇಮದ ವಾತ್ಸಲ್ಯ ಭಾವದ ಅಂತಂದರೆ ನಾನು ನಿಮಗೆ ಅತ್ಯಂತ ಸಲಿಗೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅವಧಾನ ಕೊಡಬೇಕೆಂಬುದೇ ನನ್ನ ಸಲಿಗೆ ವಿನಂತಿ ನಾ ಸಲಿಗೆಯಿಂದ ಹೇಳ್ತಾ ಇದ್ದೀನಿ ಸಣ್ಣ ಮಕ್ಕಳು ಹೆಂಗೆ ತಂದೆ ತಾಯಿಗೆ ಅತ್ಯಂತ ಸಲಿಗೆಯಿಂದ ಹೇಳ್ತಾರೋ ಹಂಗೆ ನಾನು ಯಾವ ಮಿತ್ರನು ಒಬ್ಬರು ಮಿತ್ರರಿದ್ದರು ಅಂದರೆ ಒಬ್ಬರ ವಿಷಯದಲ್ಲಿ ಒಬ್ಬರಿಗೆ ಬಹಳ ಸಲಿಗಿದ್ದಾಗ ಅವ್ರು ಹೇಳ್ತಾರೆ ಏನು ಅಂದರೆ ಸುಮ್ಮನೆ ನಾ ಹೇಳಂಗೆ ಕೇಳು ಅಂದ್ರೆ ನಿನ್ನ ಹಿತ ಆಗ್ತದೆ ನನ್ನ ಮಾತಿನ ಕಡೆ ಲಕ್ಷ್ಯ ಕೊಡು ಅಂತ ಹೆಂಗೆ ಹೇಳ್ತಾರೋ ಹಂಗೆ ಜ್ಞಾನೇಶ್ವರ ಮಹಾರಾಜರು
ಉತ್ತಿರತಕ್ಕಂತ ಸಭಾಸದರಿಗೆ ಅತ್ಯಂತ ಸಲಿಗೆಯಿಂದ ವಿನಂತಿ ಮಾಡುತ್ತಾ ಇದ್ದ. ಪ್ರೇಮ ಪೂರ್ಣ ಬಯಕೆಯ ಪೂರ್ಣತಾ ಮನೋರಥಿಗಳ ಮನೋರಥ ಶ್ರೀಮಂತ ತೌರುಮನೆಯಾದರೆ ತಮ್ಮಂಥ ಪ್ರಾಪ್ತವಾಗುವುದು. ಯಾವ ಹೆಣ್ಣುಮಕ್ಕಳು ತೌರುಮನಿ ಅತ್ಯಂತ ಶ್ರೀಮಂತವಾಗಿರ್ತದನು ಅಂಥ ಏನು ಅಂದ ಅಂಥವರಿಗೆ ಪ್ರೇಮ ಪೂರ್ಣ ಬಯಕೆಯ ಪೂರ್ಣತಾ ಆ ಹೆಣ್ಣುಮಗಳು ಯಾವುದೇ ಒಂದು ಅಪೇಕ್ಷಾ ಪಟ್ಟರೂ ಸಹಿತ ಆ ತೌರುಮನೆಯಿಂದ ಏನಾಗ್ತದೆ ಆ ಬಯಕೆ ಅನ್ನುವಂಥದ್ದು ಪೂರ್ಣ ಆಗ್ತದೆ ಅಪೇಕ್ಷಾ ಪೂರ್ಣ ಆಗ್ತದೆ. ಮನೋರಥಿಗಳ ಮನೋರಥ ಅರ್ಥಾತ್ ಏನು ಅಂದರೆ ಮನಸ್ಸಿನಲ್ಲಿ ಏನಾದರೂ ಅಪೇಕ್ಷಾ ಪಟ್ಟವರ ಆ ಅಪೇಕ್ಷೆ ಅನ್ನುವಂಥದ್ದು ಎಂಥವ್ರದ್ದು ಪೂರ್ಣ ಆಗಲಿಕ್ಕೆ ಶಕ್ತಿ ಇದೆ ಅಂದರೆ ಶ್ರೀಮಂತ ತೌರುಮನೆಯಾದರೆ ಎಂಥ ಅಂದರೆ ಶ್ರೀಮಂತ ತೌರುಮನೆಯಾದರೆ ಹೆಂಗೆ ಅವರ ಅಪೇಕ್ಷಾ ಪೂರ್ಣ ಆಗ್ತದೆ ಮನೋರಥ ಪೂರ್ಣ ಆಗ್ತದನು ಹಂಗೇನದ ಅಂದರೆ ತಮ್ಮಂಥ ಒಂದೇನಿದ್ದೀರಿ ನೀವು ಎಂಥವ್ರಿದ್ದೀರಿ ಅಂದ್ರೆ ನೀವು ನಿಜವಾಗಿಯೂ ನನ್ನ ಸಲುವಾಗಿ ಶ್ರೀಮಂತ ತೌರುಮನೆಯವರೇ ಆಗಿಬಿಟ್ಟಿರಿ. ತೌರುಮನೆ ಇದ್ದಂಗೆ ನೀವು ಅಂದ್ರೆ ನನ್ನ ಪೂರ್ತಿ ತೌರುಮನೆ ಇದ್ದಂಗೆ ಅಂಥ ತೌರುಮನೆ ನನಗೆ ಪ್ರಾಪ್ತವಾಗಿರುವುದರಿಂದಾಗಿ ನನ್ನ ಮನೋರಥಗಳೆಲ್ಲ ಪೂರ್ಣ ಆಗ್ತವೆ. ನಿಮ್ಮ ಕೃಪಾದೃಷ್ಟಿಯ ಆರ್ದ್ರತೆಯಿಂದ ಬೆಳೆದು ನಿಂತ ಪ್ರಸನ್ನ ತೋಟದ ನೆರಳು ನೋಡಿದಳೆದು ನಾನು ಉರುಳಾಡುತ್ತಿರುವೆ. ನಿಮ್ಮ ಕೃಪಾದೃಷ್ಟಿಯ ಆರ್ದ್ರತೆಯಿಂದ ನಿಮ್ಮ ಕೃಪಾದೃಷ್ಟಿಯ ಒಂದು ಆರ್ದ್ರತೆ ಅಂದರೆ ತಂಪುತನ. ನಿಮ್ಮ ಕೃಪಾದೃಷ್ಟಿ ನನ್ನ ಮ್ಯಾಲೆ ಬಿದ್ದ ಕೂಡಲೇ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತು ಅಂದರೆ ಎಷ್ಟು ತಂಪನಿಸ್ತೀವಿ ಅಂದರೆ ಬೆಳೆದು ನಿಂತ ಪ್ರಸನ್ನ ತೋಟದ ನೆರಳು ನೋಡಿದಳಿದ ನಾನು ಉರುಳಾಡುತ್ತಿರುವೆ. ನಿಮ್ಮ ಕೃಪಾದೃಷ್ಟಿಯ ಆರ್ದ್ರತೆಯಿಂದ ಬೆಳೆದು ನಿಂತ ಪ್ರಸನ್ನ ತೋಟದ ನೆರಳು ಅರ್ಥಾತ್ ಏನು ಅಂದರೆ ಆನಂದದ ತೋಟ ಅದು ಏನಾಗಿದೆ ಅಂದರೆ ನಿಮ್ಮಂಥ ಒಂದು ಅರ್ಥಾತ್ ಏನು ಅಂದರೆ ಇಂಥ ಒಂದೇನು ಸಭಾಸದರಿದ್ದೀರಿ ಸರ್ವಜ್ಞರಿದ್ದೀರಿ ನಿಮ್ಮಂಥ ಒಂದು ಸರ್ವಜ್ಞರ ಒಂದು ಕೃಪಾದೃಷ್ಟಿಯ ಆರ್ದ್ರತೆಯಿಂದ ಈ ಪ್ರಸನ್ನತೆಯ ತೋಟ ಅನ್ನುವಂಥದ್ದು ಬೆಳೆದು ನಿಂತದೆ. ಇನ್ನು ಅದರ ನೆರಳು ಆ ತೋಟದಲ್ಲಿರ್ತಕ್ಕಂಥ ವೃಕ್ಷಗಳ ನೆರಳು ಅದು ಯಾರಿಗೆ ಹೆಂಗೆ ಉಪಯೋಗ ಆಗ್ತದೆ ಅಂದರೆ ನೋಡಿ ದಣಿದ ನಾನು ಅರ್ಥಾತ್ ಏನು ದಣಿದಿರ್ತಕ್ಕಂಥ ನಾನು ಇಂಥ ನೆರಳನ್ನು ನೋಡಿ ನಿಮ್ಮಂಥವರ ಒಂದು ಕೃಪಾದೃಷ್ಟಿಯ ಆರ್ದ್ರತೆಯಿಂದ ಶೀತಲತೆಯಿಂದ ಅರ್ಥಾತ್ ಏನು ಅಂದರೆ ಬೆಳೆದು ನಿಂತಿರ್ತಕ್ಕಂಥ ಯಾವ ಒಂದು ಈ ಪ್ರಸನ್ನತೆ ಅನ್ನುವಂಥದ್ದ ಒಂದು ತೋಟ ಆ ತೋಟದಲ್ಲಿರ್ತಕ್ಕಂಥ ವೃಕ್ಷಗಳ ಯಾವ ನೆರಳದನು ಆ ನೆರಳನ್ನು ನಾನು ನೋಡಿದೆ. ನಾ ಎಂಥ ಇದ್ದೀನಿ ಅಂದರೆ ದಣಿದಿರ್ತಕ್ಕಂಥ ನಾನು ನೋಡಿ ಆ ನೆರಳಲ್ಲಿ ಉರುಳಾಡ್ಲಿಕ್ಕತ್ತೀನಿ ಅನ್ನುವಂಥ ಭಾವವನ್ನು ಹೇಳ್ತಾರೆ. ಪ್ರಭೋ ನೀವು ಸುಖಾಮೃತದ ಮಡುವು ಆದ್ದರಿಂದ ಸ್ವೇಚ್ಛಾ ತಂಪನ್ನು ಪಡೆವೆವು. ಸಲಿಗೆ ಮಾಡಲು ಹೆದರಿದರೆ ನಾವು ಮತ್ತೆಲ್ಲಿ ಶಾಂತರಾಗುವೆವು. ಅರ್ಥಾತ್ ಏನು ಅಂದ್ರೆ ಸಭಾಸದರಿಗೆ ಕೂತಿರ್ತಕ್ಕಂಥ ಒಂದು ಶ್ರೋತೃಗಳಿಗೆ ಹೇಳ್ತಾ ಇದ್ದಲ್ಲ ಏನು ಅಂದ್ರೆ ಪ್ರಭೋ ನೀವು ಸುಖಾಮೃತದ ಮಡು. ಅರ್ಥಾತ್ ಏನು ತಾವು ಸ್ವತಃ ಸರ್ವಜ್ಞರಾಗಿದ್ದರೂ ಸಹಿತ ಶ್ರೀ ಜ್ಞಾನೇಶ್ವರ ಮಹಾರಾಜರು ಆ ಸಭೆಯಲ್ಲಿ ಕೂತಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಏನು ಪರಿಸ್ಥಿತಿ ಇತ್ತು ಅಂದರೆ ನಿವಾಸದಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಕೂತ್ಕೊಂಡು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ಅವ್ರು ಹೇಳ್ತಾ ಇದ್ರು ಓವಿಗಳನ್ನು ಸಚ್ಚಿದಾನಂದ ಬಾಬಾ ಅನ್ನುವರು ಬರ್ಕೊಳ್ತಾ ಇದ್ರು. ಆವಾಗ ಅಲ್ಲಿ ಮುಂದೆ ಏನಪ್ಪಾ ಅಂದರೆ ರುಮಾಲ್ ಸುಟ್ಟುಕೊಂಡವರು ಒಂದು 10-12 ಮಂದಿ ಕೂತಿರ್ತಿದ್ರು. ಆದರೂ ಸಹಿತ ಜ್ಞಾನೇಶ್ವರ ಮಹಾರಾಜರು ಏನು ಒಂದು ಕಲ್ಪನೆ ಮಾಡಲಿಕ್ಕತ್ತಾರ ಭಾವನೆ ಮಾಡಲಿಕ್ಕತ್ತಾರ ಅಂದರೆ ಪ್ರಭೋ ನೀವು ಸುಖಾಮೃತದ ಮಡು. ಸುಖ ಅನ್ನುವಂಥದ್ದೇ ಒಂದು ಅಮೃತ. ಆ ಅಮೃತದ ಮಡು ಇದ್ದಂಗೆ ಇದ್ದೀರಿ ನೀವು ಅಂದರೆ ಇದರ ಅರ್ಥ ಏನು ಅಂದರೆ ನಿಮ್ಮ ಅಂತಃಕರಣದಲ್ಲಿ ಅಷ್ಟೊಂದು ಪ್ರೇಮ ಸುಖ ಶಾಂತಿ ತುಂಬಿಕೊಂಡದ. ಆದ್ದರಿಂದ ಸ್ವೇಚ್ಛಾ ತಂಪನ್ನು ಪಡೆವೆವು. ಆದ್ದರಿಂದ ನೀವೇನಿದ್ದೀರಿ ಸುಖಾಮೃತದ ಮಡುವಿದ್ದೀರಿ. ಅರ್ಥಾತ್ ಏನು ಅಂದರೆ ಪ್ರಸನ್ನ ತೋಟ ಇದ್ದಂಗೆ ಇದ್ದೀರಿ. ಈ ಕೃಪಾದೃಷ್ಟಿ ಅನ್ನುವಂಥ ಆರ್ದ್ರತೆಯಿಂದ ಬೆಳೆದು ನಿಂತಿರ್ತಕ್ಕಂಥ ಪ್ರಸನ್ನ ತೋಟ ಸುಖಾಮೃತದ ಮಡುವಿದ್ದಂಗಿದ್ದೀರಿ. ಈ ಒಂದು ಸ್ವೇಚ್ಛಾ ತಂಪನ್ನು ಪಡೆಯು ಸ್ವಚ್ಛಂದವಾಗಿ ನಾವು ಆ ಮಡುವಿನಲ್ಲಿ ವಿಹಾರ ಮಾಡಿದರೆ ಅರ್ಥಾತ್ ಏನು ಅಂದರೆ ಜಲ ವಿಹಾರ ಮಾಡಿದರೆ ಆ ನೆರಳಿನಲ್ಲಿ ಮಲ್ಕೊಂಡ್ರೆ ನಮಗೆ ಎಷ್ಟೊಂದು ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತದೆ. ಇಂಥ ನಾವು ನಿಮ್ಮ ಮುಂದೆ ಸಲಿಗೆ ಮಾಡಲು ಹೆದರಿದರೆ ನಾವು ನಿಮ್ಮ ಮುಂದೆ ಏನಾದರೂ ಸಲಿಗೆಯಿಂದ ಹೇಳಬೇಕು ಅನ್ನೋದಕ್ಕೆ ನಾವು ಹೆದರಿಕೊಂಡು ಕೂತರೆ ಮತ್ತೆಲ್ಲಿ ಶಾಂತರಾಗುವೆವು. ಈ ಜಗತ್ತಿನಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಕೊಡ್ತಕ್ಕಂಥವ್ರು ಯಾರಿದ್ದಾರೆ? ಅಥವಾ ಮಗುವಿನ ತೊದ ನುಡಿಗಳನ್ನು ನೋಡಿ ತಪ್ಪು ಹೆಜ್ಜೆಗಳನ್ನು ಕೌತುಕದಿಂದ ತಾಯಿ ಸಂತೋಷವನ್ನು ಹೊಂದುವಂತೆ. ಮಗು ಏನದನೋ ತೊದ ನುಡಿ ಮಾತಾಡ್ತಾ ಇರುವಾಗ ತಪ್ಪು ತಪ್ಪು ಮಾತಾಡ್ತಾ ಇರ್ತದೆ, ತೊದ ನುಡಿ ಮಾತಾಡ್ತಾ ಇರ್ತದೆ, ಅದನ್ನು ನೋಡಿ
ಅದೇ ರೀತಿಯಾಗಿ ತಪ್ಪು ಹೆಜ್ಜೆ ಇಟ್ಕೋತಾ ಹೋಗ್ತಿರ್ತದೆ, ಬೀಳ್ತದೆ, ಏಳ್ತದೆ, ಮತ್ತೊಂದು ಹೆಜ್ಜೆ ಇಡ್ತದೆ ಆ ಕೂಸು ಮಗು. ಆವಾಗ ತಾಯಿಗೆ ಅದನ್ನು ಕೌತುಕದಿಂದ ನೋಡಿ ಆಕೆಗೆ ಹೆಂಗೆ ಸಂತೋಷ ಆಗ್ತದನೋ ಹಂಗೆ ಏನಿದೆ ಅಂದ್ರೆ ನಿಮ್ಮಂಥ ಸಂತರ ಪ್ರೇಮವನ್ನು ಹೇಗಾದರೂ ಪಡೆಯಬೇಕದನ್ನು ಬಂದಿ ಉತ್ಕಟ ಇಚ್ಛೆಯನ್ನು ಸಲಿಗೆ ಮಾಡುತ್ತಿರುವೆ. ನಾನು ನಿಮ್ಮ ಜೊತೆಗೆ ಇಷ್ಟ್ಯಾಕೆ ಸಲಿಗೆ ಮಾಡ್ಲಿಕ್ಕತ್ತೀನಿ, ಇಷ್ಟ್ಯಾಕೆ ನಾನು ನಿಮ್ಮ ಜೊತೆಗೆ ಪ್ರೀತಿಯಿಂದ ಹೇಳಿಕತ್ತೀನಿ ಅಂತಂದರೆ, ನಿಮ್ಮಂಥ ಸಂತರ ಪ್ರೇಮವನ್ನು, ನಿಮ್ಮಂಥ ಏನು ಸಾಧು ಸತ್ಪುರುಷರಿದ್ದೀರಿ, ಸಂತರಿದ್ದೀರಿ, ಅರ್ಥಾತ್ ಏನು ಅಂದ್ರೆ ನೀವು ಆ ಸುಖಾಮೃತದ ಮಡು ಆದಂಥವರಿದ್ದೀರಿ, ಕೃಪಾದೃಷ್ಟಿಯ ಆರ್ದ್ರತೆ ಉಳ್ಳವರಿದ್ದೀರಿ, ಇಂಥ ನಿಮ್ಮಂಥ ಸಂತರ ಆ ಪ್ರೇಮವನ್ನು ನಾನು ಹೇಗಾದರೂ ಪಡ್ಕೋಬೇಕು. ನಾ ಎಷ್ಟೋ ಸಲ ಹೇಳ್ತಿರ್ತೀನಿ ಪ್ರವಚನದಾಗ ಏನು ಅಂದ್ರೆ, ಬೇಕಾದಷ್ಟು ಕಿಮ್ಮತ್ತು ಕೊಟ್ಟರೂ ಅಡ್ಡಿ ಇಲ್ಲ, ನಾವೊಬ್ಬ ಸತ್ಪುರುಷರ ಪ್ರೇಮಕ್ಕೆ ಪಾತ್ರ ಆಗ್ಬೇಕು. ಏನು ಬೇಕಾದ ಸಲ ನೀನು ನಿನ್ನ ಮನೆ ಮಾರು ಎಲ್ಲ ನಿನ್ನ ಸರ್ವಸ್ವವನ್ನು ಕೊಡಬೇಕಾಗಿ ಬಂದರೂ ಸಹಿತ ನಾವು ನಮ್ಮ ಸರ್ವಸ್ವವನ್ನು ಕೊಟ್ಟಾದರೂ ಸಮರ್ಪಣೆ ಮಾಡಿ ಅರ್ಥಾತ್ ಅವರ ಪಾದಗಳ ಮೇಲೆ ಹಾಕಿ ಅವ್ರ ಒಂದು ಪ್ರೇಮಕ್ಕೆ ನಾವು ಪಾತ್ರರಾದರೂ ಮಾತ್ರ ಏನಾಗಲಿಕ್ಕೆ ಶಕ್ತಿದೆ ಅಂದರೆ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಶಕ್ತಿದೆ ಅನ್ನೋದನ್ನೇ ಜ್ಞಾನೇಶ್ವರ ಮಹಾರಾಜ ಚಂದ ಹೇಳ್ತಾರೆ ನೋಡಿ. ಏನು ಅಂದ್ರೆ ನಿಮ್ಮಂಥ ಸಂತರ ಪ್ರೇಮವನ್ನು ಹೇಗಾದರೂ ಹೇಗಾದರೂ ಪಡೆಯಬೇಕದನ್ನು ಏನಾದರೂ ಮಾಡಿ ಪಡ್ಕೋಬೇಕು. ಮಂದಿ ಉತ್ಕಟ ಇಚ್ಛೆಯನ್ನು, ಇಂಥ ಒಂದು ಉತ್ಕಟವಾಗಿರ್ತಕ್ಕಂಥ ಇಚ್ಛೆಯನ್ನು ಹೊಂದಿ ನಾನು ನಿಮ್ಮ ಜೊತೆಗೆ ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ, ಅಗದಿ ಸಣ್ಣ ಮಕ್ಕಳು ತಾಯಿ ಜೊತೆ ಹೆಂಗೆ ಸಲಿಗೆಯಿಂದ ಮಾತಾಡ್ತಾವೆ ಹಂಗೆ ನಾನು ನಿಮ್ಮ ಜೊತೆಗೆ ಸಲಿಗೆ ಮಾಡಿ ಹೇಳಿ. ಇಲ್ಲದಿದ್ದರೆ ನನ್ನ ಮಾತಿನ ಯೋಗ್ಯತೆ ಏನು, ನಿಮ್ಮಂಥ ಸರ್ವಜ್ಞ ಶ್ರೋತೃಗಳಿಗೆ ಹೇಳುವುದೇನು, ಪಾಠ ಕಲಿಸುವುದೇನು ಸರಸ್ವತಿ ಪುತ್ರರಿಗೆ. ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ ನೋಡಿ, ಇಲ್ಲದಿದ್ದರೆ ನನ್ನ ಮಾತಿನ ಯೋಗ್ಯತೆ ಏನು, ನಿಮ್ಮಂಥ ಸರ್ವಜ್ಞರ ಮುಂದೆ ನನ್ನ ಮಾತು ಏನು ಮಹತ್ವದ ಅಂತ, ನಾನು ಮಾತಾಡಿದ್ರೆ ಏನು ಅರ್ಥದೆ ಅಂತ. ನಿಮ್ಮಂಥ ಸರ್ವಜ್ಞ ಶ್ರೋತೃಗಳಿಗೆ ಹೇಳುವುದೇನು, ಎಂಥೆಂಥ ಶ್ರೋತೃಗಳು ಕೂತಿದ್ರು ಅಂದರೆ ಅಗದಿ ನಾನು ಹೇಳಿದ್ದಿಲ್ಲ, ರುಮಾಲು ಸುದ್ದಿಕೊಂಡು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಮಂದಿ, ಅರ್ಥಾತ್ ಏನು ಅಂದ್ರೆ ಇದರೊಳಗೆ ಏನು ಅಂದ್ರೆ ನೇವಾಸದಲ್ಲಿ ದೇವಸ್ಥಾನದಲ್ಲಿ ಕೂತಿರ್ತಿದ್ರು. ಅಂಥ ಒಂದು ಇದರೊಳಗೂ ಸಹಿತ ಅವ್ರು ಎಷ್ಟೊಂದು ಆ ಸಭೆಯಲ್ಲಿರ್ತಕ್ಕಂಥವ್ರ ಒಂದು ಅವರಿಗೆ ಎಷ್ಟೊಂದು ಸನ್ಮಾನ ಕೊಟ್ಟು ಹೇಳ್ತಾರೆ, ಎಷ್ಟು ಮರ್ಯಾದೆ ಕೊಟ್ಟು ಹೇಳ್ತಾರೆ. ನಿಮ್ಮಂಥ ಸರ್ವಜ್ಞ ಶ್ರೋತೃಗಳಿಗೆ ಹೇಳುವುದೇನು, ಅರ್ಥಾತ್ ಏನು ಅಂದ್ರೆ ಆವಾಗ ಅವ್ರ ಮುಂದೆ ಅಷ್ಟು ಅಂಥ ಒಂದು ಏನು ಅಂದ್ರೆ ಬಹಳ ಬಹಳ ದೊಡ್ಡ ವಿದ್ವಾಂಸರಾಗಲಿ, ಪಂಡಿತರಾಗಲಿ, ದೊಡ್ಡ ದೊಡ್ಡ ಸಾಧು ಸತ್ಪುರುಷರಾಗಲಿ, ಅಥವಾ ದೊಡ್ಡ ದೊಡ್ಡ ಏನು ಅಂದ್ರೆ ಆತ್ಮಜ್ಞಾನಿಗಳು ಕೂತಿದ್ರು ಅಂತಿಲ್ಲ ಅಂತ ಇದ್ದಾಗಿದ್ರು ಸಹಿತ ಭವಿಷ್ಯದಲ್ಲಿ ಅರ್ಥಾತ್ ಏನು ಅಂದ್ರೆ ಅಂಥ ಆತ್ಮಜ್ಞಾನಿಗಳು, ಅಂಥ ಸರ್ವಜ್ಞರು, ಅಂಥ ಪಂಡಿತರು, ಅಂಥ ಅರ್ಥಾತ್ ವಿದ್ವಾಂಸರು, ಲಕ್ಷ ಲಕ್ಷಗಟ್ಟಲೆ ಜನರು ಆ ಜ್ಞಾನೇಶ್ವರಿಯನ್ನು ಕೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಅದೇ ಒಂದು ಭಾವನೆಯಿಂದನೇ ಅವ್ರು ಆವಾಗಲೇ ಹೇಳ್ತಾ ಇದ್ದಾರೆ ಏನು ಅಂದ್ರೆ, ನಿಮ್ಮಂಥ ಸರ್ವಜ್ಞ ಶ್ರೋತೃಗಳಿಗೆ ಹೇಳುವುದೇನು, ಪಾಠ ಕಲಿಸುವುದೇನು ಸರಸ್ವತಿ ಪುತ್ರರಿಗೆ. ಈ ಸರಸ್ವತಿ ಮಕ್ಕಳಿಗೆ ಸಾಕ್ಷಾತ್ ಸರಸ್ವತಿ ಯಾವಳು ವಿದ್ಯೆ ಸ್ವರೂಪಿದ್ದಾಳೋ ಅಂಥ ಸರಸ್ವತಿಗೆ, ವಾಣಿಯ ಸ್ವರೂಪಳಾಗಿರ್ತಕ್ಕಂಥ ಸರಸ್ವತಿಯ ಮಕ್ಕಳು, ಅಕ್ಕಿ ಹಟ್ಟಿಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವೇನಾದರೂ ಅವಕಳ ಬಳಸ್ಲಿಕ್ಕೆ ಕಲಿಸ್ಲಿಕ್ಕೆ ಶಕ್ಯತೆ. ಅರ್ಥಾತ್ ಏನು ಅಂದ್ರೆ ಅಕ್ಕಿ ಮಕ್ಕಳಿಗೆ ನಾವೇನಾದರೂ ವಿದ್ಯಾ ಕಲಿಸ್ತೀವಿ ಅಂತಂದ್ರೆ ನಮ್ಮದೇ ಎಷ್ಟು ಗುಚ್ಚತನ ಆಗ್ತದೆ ಅಂತ ಕೇಳಿರಿ. ಮೆಣುಕು ಹುಳು ಎಷ್ಟಾದರೂ ಮಹಾನ, ಹೊಳೆಯಲಾರದು ಸೂರ್ಯ ತೇಜ ಸಮಾನ, ಅಮೃತದ ತಟ್ಟೆಯಲ್ಲಿ ಬಡಿಸುವಂಥ ಪಕ್ವಾನ ಎಲ್ಲಿರುವುದು. ಆ ಮೆಣುಕು ಹುಳ ಅಂದ್ರೆ ಸಣ್ಣದೊಂದು ಈ ಹೊನ್ನಿ ಹುಳ ಅಂತೀವಿ ನೋಡ್ರಿ, ಆ ಹೊನ್ನಿ ಹುಳ ಎಷ್ಟರೇ ಬೇಕಾದಷ್ಟು ಪ್ರಕಾಶ ಕೊಡುವಂಥದ್ದಾಗಿರುವಂಥ, ಎಷ್ಟರೇ ತನ್ನ ದಿಮಾಗಲ್ಲೇ ಪ್ರಕಾಶವನ್ನು ಕೊಡ್ತೀನಿ ಅಂತ ಅಂತ ಅನ್ನುವಂಥದ್ದಾಗಿದ್ದರೂ ಸಹಿತ ಹೊಳೆಯಲಾರದು ಸೂರ್ಯ ತೇಜ ಸಮಾನ. ಆ ಹೊನ್ನಿ ಹುಳದ ಪ್ರಕಾಶ ಏನದನು ಸೂರ್ಯ ತೇಜಕ್ಕೆ ಸಮಾನ ಆಗ್ಲಿಕ್ಕೆ ಶಕ್ಯದೆ ಏನ್ರಿ. ಅಮೃತದ ತಟ್ಟೆಯಲ್ಲಿ ಬಡಿಸುವಂಥ ಪಕ್ವಾನ ಎಲ್ಲಿರುವುದು, ಆ ತಾಟ್ನೊಳಗೆ ಅಮೃತವನ್ನ ಹಾಕ್ಯಾರ, ಆ ಅಮೃತದ ತಟ್ಟಿ ಒಳಗೆ ಅಮೃತನ ಅರ್ಥಾತ್ ಏನು ಪ್ರತ್ಯಕ್ಷವಾಗಿ ಅಮೃತವನ್ನು ಬಡಿಸಿರ್ತಕ್ಕಂಥ ತಟ್ಟಿ ಒಳಗೆ ಇನ್ನು ಒಂದೇನಪ್ಪ ಅಂದ್ರೆ ಜಿಲೇಬಿ ಹಾಕ್ತೀವಿ, ಉಂಡೆ ಹಾಕ್ತೀವಿ, ಹೋಳಿಗೆ ಹಾಕ್ತೀವಿ,
ಅಂತ ಅನ್ನೋದ್ರಾಗಿ ಏನಾಗ್ತದೆ ಅರ್ಥಾತ್ ಏನು ಅಂದ್ರೆ ನೀವು ಹೆಂಗಿದ್ದೀರಿ ಅಂದ್ರೆ ಅಮೃತದ ತಟ್ಟಿದ್ದಂಗಿದ್ದೀರಿ ನಿಮ್ಮಂಥವ್ರ ಮುಂದೆ ನಾನು ಉಂಡಿ ಹಾಕ್ಲೇನ್ರಿ ಜಿಲೇಬಿ ಹಾಕ್ಲೇನ್ರಿ ಅರ್ಥಾತ್ ಹೋಳಿಗೆ ಹಾಕ್ಲೇನ್ರಿ ಅಂತ ಕೇಳಿದಂಗೆ ಆಗ್ತದೆ ಅಂತ ತಂಗಾಳಿಯು ಹಿಮಕರನಿಗೆ ಗಾಯನವು ನಾದ ಬ್ರಹ್ಮನಿಗೆ ಅಲಂಕಾರ ಆಭರಣಗಳಿಗೆ ಎಂದಾದರೂ ಅವಶ್ಯವೇ ತಂಗಾಳಿಯು ಹಿಮಕರನಿಗೆ ಚಂದ್ರನಿಗೆ ಗಾಳಿ ಬೀಸಬೇಕೇನ್ರಿ ಚಂದ್ರನಿಗೆ ತಂಗಾಳಿ ಬೀಸಕತ್ತೆದ ಚಂದ್ರಂದ ಆಹಾಹಾ ಎಷ್ಟು ತಂಪಾಗಿ ತಂಗಾಳಿ ಬೀಸಕತ್ತೆದಪ್ಪ ಅಂತಾನೆ ಚಂದ್ರನಂದ್ರೆ ಶೀತಲ ಅರ್ಥಾತ್ ಆ ಚಂದ್ರನ ಕಿರಣಗಳಲ್ಲೇ ಎಷ್ಟೊಂದು ಶೀತಲತೆ ಇರ್ತದೆ ತಂಪಿರ್ತದೆ ಅವನಿಗೆ ಏನಿದೆ ಅಂದ್ರೆ ತಂಗಾಳಿ ತಗೊಂಡು ಏನ್ ಮಾಡುದು ಗಾಯನವು ನಾದ ಬ್ರಹ್ಮನಿಗೆ ನಾವು ಋಷಿಕೇಶದೊಳಗೆ ಹೋದಾಗ ಋಷಿಕೇಶಕ್ಕೆ ಹೋದಾಗ ಅಲ್ಲಿ ಒಂದು ನಾದ ಬ್ರಹ್ಮಾನಂದ ಅಂತಿದ್ರು ನರಗುಂದ ಅವರು ಪ್ರಾಪರು ಅವ್ರು ಅಲ್ಲಿ ಇರ್ತಿದ್ರು ಅವ್ರು ಇಡೀ ಜಗತ್ತೆಲ್ಲ ಅಡ್ಡಾಡಿ ಬಂದಿದ್ರು ಎದುರು ಸಲುವಾಗಿ ಅಂದ್ರೆ ಅವರು ತಮ್ಮ ದೇಹದೊಳಗಿನ ಯಾವುದೇ ನರವನ್ನ ನಾಡಿಯನ್ನ ಅರ್ಥಾತ್ ಏನು ಅಂದ್ರೆ ಆ ಇದನ್ನೇನದನೋ ಅವ್ರು ಹೆಂಗೆ ಅದನ್ನು ಕುಣಿಸ್ತಿದ್ರು ಅಂದ್ರೆ ಅವ್ರು ಏನು ಸುಮ್ಮನೆ ಕೂತಿರ್ತಿದ್ರು ಅಲ್ಲಿ ಒಂದು ನರ ಏನದ ಅಂದ್ರೆ ಚಟ್ 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 ಕುಣಿತಿದ್ರು ಮತ್ತು ಅದು ತಾಳಕ್ಕನುಸಾರವಾಗಿ ಕುಣಿತಿದ್ರು ಹಿಂಗಾಗಿ ಅವ್ರ ಹೆಸರು ನಾದ ಬ್ರಹ್ಮಾನಂದ ಅಂತ ಆಗಿಬಿಟ್ಟಿದ್ರು ಅರ್ಥಾತ್ ಆ ನಾದ ಬ್ರಹ್ಮಾನಂದ ಅಲ್ಲಿ ಗಾಯನವು ನಾದ ಬ್ರಹ್ಮನಿಗೆ ಅರ್ಥಾತ್ ಆ ನಾದ ಬ್ರಹ್ಮನ ಕೂತಾಗ ಜಗತ್ತಿನ ಎಲ್ಲ ನಾದಗಳು ಸ್ವರಗಳು ಅರ್ಥ ರಾಗಗಳು ಎಲ್ಲ ಯಾವ ನಾದ ಬ್ರಹ್ಮನೊಳಗಿಂದ ನಿರ್ಮಾಣ ಆಗ್ತಾವನು ಅಂಥವನ ಮುಂದೆ ನಾನು ಹಾಡಿ ನಂದು ಒಂದು ಕೌಶಲ್ಯ ತೋರಿಸ್ತೀನಿ ಅಂತನ್ನೋದ್ರಾಗ ಏನಾಗ್ತದೆ ಅಲಂಕಾರ ಆಭರಣಗಳಿಗೆ ಎಂದಾದರೂ ಅವಶ್ಯವೇ ಆಭರಣಗಳಿಗೆ ಅಲಂಕಾರದ ಅವಶ್ಯಕತೆ ಏನಿದೆ ಅಂತ ಹೇಳಿರಿ ಸುಗಂಧಕ್ಕೆ ಯಾವುದರ ಆಗ್ರಹಣ ಸ್ವತಃ ಸುಗಂಧದ ಎಷ್ಟೊಂದು ಸುಗಂಧಮಯವಾದ ಅದು ಮತ್ತೊಂದನ್ನೇನಾದರೂ ಆಗ್ರಹಣ ಮಾಡಬೇಕೇನಾದ್ರು ಮತ್ತೊಂದನ್ನೇನಾದರೂ ಮೂಸಿ ನೋಡ್ಲಿಕ್ಕೆ ಅದು ಬೇಕಾಗ್ತದೇನ್ರಿ ಸಮುದ್ರಕ್ಕೆ ಎಲ್ಲಿಯ ಸ್ನಾನ ಸಮುದ್ರಕ್ಕೆ ಹೋಗಿದ್ರೆ ಸ್ನಾನ ಹಾಕೋದು ತಡಿ ತಡಿ ಸಮುದ್ರಕ್ಕೆ ನಾವು ಸ್ನಾನಕ್ಕೆ ಹಾಕ್ತೀವಿ ಒಂದು ಬಕೆಟ್ನ ನೀರು ತಗೊಂಡು ನಾವು ಸಮುದ್ರಕ್ಕೆ ಸ್ನಾನಕ್ಕೆ ಹಾಕ್ತೀವಿ ಅಂತಂದರೆ ಹಿಡಿಸುವಂತಾಗಬೇಕು ಗಗನ ಅಂಥ ವಸ್ತು ಯಾವುದು ಏ ಇಲ್ರಿ ನಾನು ಒಂದು ದೊಡ್ಡದೊಂದು ಪಾತ್ರೆ ತೊಗೊಂಡು ಹೋಗಿ ನಾವೊಂದು ಆಕಾಶವನ್ನೆಲ್ಲ ಮಡಿಚಿ ಅದ ತುಂಬ್ಕೊಂಡು ಬರ್ತೀನಿ ಅಥವಾ ಒಂದು ದೊಡ್ಡದೊಂದು ಚೀಲ ತೊಗೊಂಡು ಹೋಗಿ ಅದರೊಳಗೆ ಆಕಾಶವನ್ನೆಲ್ಲ ತುಂಬ್ಕೊಂಡ್ಬರ್ತೀನಿ ಮಡಿಸಿಕೊಂಡು ಅಂತನ್ನುವಂಥದ್ದು ಶಕ್ಯತೆ ಹಿಡಿಸುವಂತಾಗಬೇಕು ಗಗನ ಅಂಥ ವಸ್ತು ಯಾವುದು ಅಂಥ ಭಾಂಡಿ ಯಾವುದು ಅಂಥ ಒಂದು ಚೀಲ ಯಾವುದು ಆಕಾಶವನ್ನು ಮಡಿಚಿ ಹಾಕ್ಲಿಕ್ಕೆ ಬರುವಂಥದ್ದು ಯಾವುದಾಗಲಿಕ್ಕೆ ಶಕ್ಯ ಅದರಂತೆ ನಿಮ್ಮ ಅವಧಾನ ತೃಪ್ತವಾಗುವಂಥ ನೀವು ಯೋಗ್ಯವೆನ್ನುವಂಥ ನಿಮ್ಮನ್ನು ಸಂತುಷ್ಟಗೊಳಿಸುವಂಥ ವಕ್ತೃತ್ವ ಯಾರಿಗಿದೆ ಅರ್ಥಾತ್ ಏನು ಅಂದ್ರೆ ನಿಮ್ಮ ಅವಧಾನ ತೃಪ್ತವಾಗುವಂಥ ನಿಮ್ಮ ನೀವೇನು ನನ್ನ ಕಡೆಗೆ ಲಕ್ಷ ಕೊಡ್ಲಿಕ್ಕೆ ಹತ್ತೀರಿ ತುಂಬಿಡಿಸಿಲ್ದನೆ ಅರ್ಥಾತ್ ನಿಂತಿ ಅಂಥ ನಿಮ್ಮ ಅವಧಾನ ಏನದನು ಲಕ್ಷ ಏನದನೋ ನಿಮ್ಮಂಥವರ ಅವಧಾನ ನೀವು ಎಷ್ಟು ಲಕ್ಷ ಕೊಟ್ಟು ಕೇಳಿ ನೀವು ತೃಪ್ತಿ ನಿಮ್ಮನ್ನು ತೃಪ್ತಿಗೊಳಿಸುವಂಥ ಯೋಗ್ಯತೆ ನಮಗೆಲ್ಲಿದೆ ಅಂತ ಅದರಂತೆ ನಿಮ್ಮ ಅವಧಾನ ತೃಪ್ತವಾಗುವಂಥ ನೀವೆಷ್ಟೊಂದು ಲಕ್ಷ ಕೊಟ್ಟು ಕೇಳಲಿಕ್ಕೆ ಹತ್ತಿಲ್ಲ ಅದು ನಮಗೆ ತೃಪ್ತಾತ್ರಿ ಅನಿಸುವಂಥದ್ದನ್ನು ನಮಗೆ ಎಲ್ಲಿ ಹೇಳಲಿಕ್ಕೆ ಶಕ್ಯದ ಯಾಕಂದ್ರೆ ನೀವೇನಿದ್ದೀರಿ ಸರ್ವಜ್ಞರಿದ್ದೀರಿ ಸರ್ವಜ್ಞರ ಅವಧಾನವನ್ನು ತೃಪ್ತಿಗೊಳಿಸ್ತಕ್ಕಂಥ ಯೋಗ್ಯತೆ ಯಾರಿಗಿರ್ತದೆ ನೀವು ಯೋಗ್ಯವೆನ್ನುವಂಥ ಏ ಅಡ್ಡಿ ಇಲ್ಲಪ್ಪ ಚಲೋ ಹೇಳ್ತಾನೆ ಪ್ರವಚನ ಅನ್ನುವಂಥ ಎಲ್ಲಿ ಸಿಗ್ಲಿಕ್ಕೆ ಶಕ್ಯದ ನಿಮ್ಮನ್ನು ಸಂತುಷ್ಟಗೊಳಿಸುವಂಥ ನಿಮ್ಮನ್ನು ಸಂತುಷ್ಟ ಮಸ್ತ್ ಅಗ್ದಿ ಮಸ್ತ್ ಆಪ್ ನೋಡ್ರಿ ಪ್ರವಚನ ನಾವು ಅಗ್ದಿ ಸಂತುಷ್ಟ ಆದಿವಿ ಅನ್ನುವಂಥದ್ದನ್ನು ಯಾರಿಗೆ ಹೇಳಲಿಕ್ಕೆ ಶಕ್ಯದ ವಕ್ತೃತ್ವ ಯಾರಿಗಿದೆ ಅಂಥ ವಕ್ತೃತ್ವ ಯಾರಿಗಿದೆ ಅಂತ ವಿಶ್ವ ಬೆಳಗುವ ಸೂರ್ಯನಿಗೆ ಎಳೆಬತ್ತಿಯಿಂದ ಬೆಳಗಬಾರದೆ ಅವನಿಗೆ ವಿಶ್ವವನ್ನೇ ಬೆಳಗತಕ್ಕಂಥ ಜಗತ್ತನ್ನು ಪ್ರಕಾಶಮಾನಗೊಳಿಸ್ತಕ್ಕಂಥ ಸೂರ್ಯನಿಗೆ ಒಂದು ಎಳೆಬತ್ತಿ ಹಿಡಿದು ಹಿಂಗೆ ಹಿಂಗೆ ನಾವು ಬೆಳ ಮುಂಜಾನೆ ಕಾಕಲಾರ್ತಿ ಮಾಡ್ತೀವಲ್ಲ ಹಂಗೆ ಮಾಡಿದರೆ ಹಂಗೆ ಮಾಡಬಹುದೇ ಬೊಗಸೆಯಿಂದ ಸಮುದ್ರನಿಗೆ ಅರ್ಘ್ಯ ಕೊಡಬಾರದೆ ಆದರೆ ಅವನು ಏನು ಹೇಳ್ಕತ್ತೆ ಅಂದರೆ ವಿಶ್ವ ಬೆಳಗುವ ಸೂರ್ಯನಿಗೆ ಎಳೆಬತ್ತಿಯಿಂದ ಬೆಳಗಬಾರದೆ ಅವನಿಗೆ ಅರ್ಥಾತ್ ಏನು ಅಂದ್ರೆ ಸೂರ್ಯ ಖರೇ ಅದ ಆದ್ರೆ ನಾವು ಈಗ ಅವನಿಗೆ ಪೂಜೆ ಮಾಡಬೇಕು ಅಂತ ನಾವು ಹೊಂಟಿವಿ ಅಂದ್ರೆ ಇವತ್ತು ಮುಂಜಾನೆ ಕಾಕಲಾರ್ತೀವಿ ಮಾಡಿದ್ವಿಲ್ಲ ನಮ್ದೇನು ಅಂದ್ರೆ ನಾವು ಹೆಂಗೆ ಆರತಿ ಮಾಡ್ತೀವೋ ಹಂಗೇನು ಆರತಿ ಮಾಡೋದು ತಪ್ಪೇನ್ರಿ ಅರ್ಥಾತ್ ಏನು ಅಂದ್ರೆ ಯಾರಿಗೆ ಭಕ್ತಿ ಅದನೋ ಸೂರ್ಯನಿಗೆ ಏನು ಮಾಡ್ಬೋದು ಅಂದ್ರೆ ಎಳೆಬತ್ತಿ ಹೂಬತ್ತಿ ತಗೊಂಡು ಅವನಿಗೆ ಆರತಿ ಮಾಡಬಹುದು ಬೊಗಸೆಯಿಂದ ಸಮುದ್ರನಿಗೆ ಅರ್ಘ್ಯ ಕೊಡಬಾರದೆ ದಾನೇಶ್ವರ ಮಹಾರಾಜರು ಅಂತಾರೆ ನಾನು ಅಗ್ದಿ ಸಣ್ಣವನ ಎಳೆಬತ್ತಿದ್ದಂಗೆ
ನೀವೆಲ್ಲರೂ ಒಬ್ಬರಿಗಿಂತಲೂ ಒಬ್ಬರು ಪ್ರಚಂಡ ಸೂರ್ಯ ಇದ್ದಂಗೆ ನಿಮಗೆ ನಾನು ನನ್ನ ಅಲ್ಪಜ್ಞತೆಯ ಒಂದು ಎಳೆಬತ್ತಿಯಿಂದ ನಿಮಗೆ ಬೆಳಗಬಾರದೇನು ಅಥವಾ ನೀವು ಸಾಕ್ಷಾತ್ ಸಮುದ್ರ ಇದ್ದಂಗೆ ನಿಮಗೆ ನಾನು ನನ್ನ ಬೊಗಸೆಯಿಂದ ನನ್ನ ಬುದ್ಧಿಯ ಬೊಗಸೆಯಿಂದ ನಿಮಗೆ ಅರಿಕೆ ಕೊಡಬಾರದೇ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ತಮ್ಮನ್ನು ತಾವು ಬಹಳ ಸಣ್ಣವರು ಅಂತ ತಿಳ್ಕೊಂಡು ಅವ್ರ ವಿನಯ ಅವ್ರ ನಮ್ರತೆ ಅವ್ರದೊಂದು ಇದನ್ನು ನಾವು ಕೇಳಿದರೆ ನಿಜವಾಗಿ ನಮಗೆ ಆಶ್ಚರ್ಯ ಅನಿಸ್ತದ ಏನು ಅಂದ್ರೆ ಅಂಥ ಮಹಾನ್ ಸರ್ವಜ್ಞರಾಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ ಸ್ವರೂಪರಾಗಿರ್ತಕ್ಕಂಥ ಜ್ಞಾನೇಶೋ ಭಗವಾನ್ ವಿಷ್ಣು ಅನ್ನುವಂಥವರು ಎಷ್ಟೊಂದು ನಮ್ರತೆಯಿಂದ ವಿನಯದಿಂದ ಶಾಲೀನತೆಯಿಂದ ದೀನತೆಯಿಂದ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಜ್ಞಾನೇಶ್ವರಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡಿದರೆ ನಿಜವಾಗಿಯೂ ನಮಗೆ ಅನ್ನಿಸ್ತಲ್ಲ ಏನು ಅಂದ್ರೆ ಜ್ಞಾನ ಅನ್ನೋದು ನಿಜವಾಗಿಯೂ ಹಿಂಗಿದ್ರನೇ ಅದಕ್ಕೆ ಜ್ಞಾನದ ಒಂದು ಮಹತ್ವ ಬರ್ತದನ್ನೇ ಹೊರತು ನಾವು ತಿಳ್ಕೊಂಡಿರೋದು ಎಷ್ಟು ಮನ್ನಿ ಹುಳ ಇದ್ದಂಗೆ ಆ ಸೂರ್ಯನ ಮುಂದೆ ತಾನು ತನ್ನ ಪ್ರಕಾಶವನ್ನು ಎಷ್ಟು ಬೀರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಏನಾದ್ರದ್ದು ಪ್ರಕಾಶ ಬೆಳಕು ಬೀಳಲಿಕ್ಕೆ ಶಕ್ತಿದೆ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಈ ರೀತಿಯಾಗಿ ಜ್ಞಾನೇಶ್ವರಿಯಲ್ಲಿ ಅಲೌಕಿಕವಾಗಿರ್ತಕ್ಕಂಥ ಜ್ಞಾನವನ್ನು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಅವರು ಹೇಳ್ತಾ ಇದ್ದಾರೆ. ಒಂದೊಂದು ಒಂದೊಂದು ಅವರ ವಿಚಾರಗಳು ಉದಾಹರಣೆಗಳು ದೃಷ್ಟಾಂತಗಳು ನಾವು ಶ್ರವಣ ಮಾಡ್ತಾ ಹೋದರೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ನಿಶ್ಚಿತವಾಗಿಯೂ ನಮಗೇನಾಗ್ತದೆ ಅಂದರೆ ಬಹಳಷ್ಟು ಸಮಾಧಾನ ಆಗ್ತದೆ. ನಮ್ಮ ಜೀವನದೊಳಗೇನೋ ಮತ್ತು ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿ ಇಲ್ಲದೇ ಇರತಕ್ಕಂಥದ್ದೇನೋ ನಮಗೊಂದು ಪ್ರಾಪ್ತ ಆಯಿತು ಅನ್ನುವಂಥ ಭಾವನೆಯಿಂದ ನಮಗೆ ಸಮಾಧಾನ ಆಗ್ತದೆ ಅನ್ನೋ ದೃಷ್ಟಿಯಿಂದನೇ ನಾವು ಇದನ್ನು ಯಥಾಮತಿ ಯಥಾನುಕೂಲ ಯಥಾವಕಾಶ ಯಥಾಮತಿ ನಾವು ಇದನ್ನು ಶ್ರವಣ ಮಾಡಿ ಸದ್ಗುಣ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಅರ್ಥಾತ್ ಏನು ಅಂದರೆ ಈಗ ಒಂದು ಸಂಕಲ್ಪ ಇರೋದರಿಂದ ನಾವು ಸಂಕಲ್ಪ ಮಾಡಿಸ್ಬೇಕಾಗಿದೆ. ಅದಾದ ಮೇಲೆ ಮತ್ತೆ ಉಪಾಸನೆಗೆ ಹೋಗಬೇಕು. ಆದ್ದರಿಂದ ಸರ್ವರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನು ಅಂದರೆ ಇದೇ ರೀತಿಯಾಗಿ ಅರ್ಥಾತ್ ಏನು 11 ಗಂಟೆಯೇ ಮುಖ್ಯವಾಗಿರ್ತಕ್ಕಂಥ ಸಮಯ. ನಾವು ಅದಕ್ಕಾಗಿ ಬಹಳಷ್ಟು 99% ಹನ್ನೊಂದು ಗಂಟೆಗೇ ಬಂದು ಕೂಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ಮುಂದಿನದೆಲ್ಲ ಎಲ್ಲ ಏನದನ್ನೋ ಇಲ್ಲಿ ಮಹಾರಾಜರ ಇಚ್ಛೆ ಅಂತ ತಿಳ್ಕೊಂಡು ನಾವು ಹೇಳಬೇಕು. ಪ್ರಯತ್ನ ಅನ್ನುವಂಥದ್ದು ಕರ್ಮಣ್ಯವಾಧಿಕಾರಷ್ಟೇ ಮಾಫಲೇಶು ಕದಾಚನ, ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರದ ಫಲ ಅಪೇಕ್ಷೆ ಮಾಡುವುದರಲ್ಲಿ ಇಲ್ಲ ಅನ್ನೋ ಹಾಗೆ ಪ್ರಯತ್ನ ಮಾಡುವುದು ಮಾತ್ರ ನಮ್ಮ ಕೈಯಾಗಿದೆ. ಯಾವ ಎಷ್ಟು ಹೊತ್ತಿಗೆ ಅವರು ನಮ್ಮನ್ನು ಇಲ್ಲಿ ತಂದು ಕೂಡಿಸಬೇಕು ಅನ್ನೋದು ಅವ್ರ ಸಂಕಲ್ಪ, ಅದಕ್ಕನುಸಾರವಾಗಿ ನಡೀತದೆ. ಅದಕ್ಕನುಸಾರವಾಗಿಯೇ ನೀವು ಎಲ್ಲರೂ ಏನದನ್ನು ನಿಮ್ಮ ಪ್ರಯತ್ನಪೂರ್ವಕವಾಗಿ ನೀವು ಬಂದು ಕೂಡಿ ಸಮಯಾನುಸಾರವಾಗಿ ಮತ್ತು ಮುಂದೆ ಅದು ಜ್ಞಾನೇಶ್ವರಿ 10-15 ನಿಮಿಷಗಳಲ್ಲಿ ಹಿಂದೆ ಮುಂದೆ ಪ್ರಾರಂಭ ಹಿಂದಂತೂ ಆಗೋದಿಲ್ಲ, ಮುಂದೆ ಪ್ರಾರಂಭ ಆಗೋದನ್ನು ಅಷ್ಟೊತ್ತಿನವರೆಗೂ ನೀವು ನಾಮಸ್ಮರಣೆ ಮಾಡಿಕೋತ ಕೂತು ಯಾವಾಗ ಶುರು ಆಗ್ತದನೋ ಆವಾಗ ಶ್ರವಣ ಮಾಡಿ ನಿಜವಾಗಿಯೂ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದೇ ರೀತಿಯಾಗಿ ಬೆಳಿಗ್ಗೆ 6:30 ಆದಂತೂ ಸಮಯ ನಿಶ್ಚಿತ ಇರ್ತದೆ. 6:30 to 7, 11:00 to 11:30, ಅದು 11:30 to 12 ಆಗ್ಬೋದು. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ 2 ವಿಚಾರಗಳನ್ನು ನಾವು ಆಯುಷ್ಯ ತುಂಬ ವಿಚಾರಗಳನ್ನು ಮೆಲಕ್ಕೆ ಹಾಕ್ತಾ ನಮ್ಮ ಜೀವನದಲ್ಲಿ ಸದ್ಗುರು ಒಂದು ಅನುಗ್ರಹಕ್ಕೆ ಪಾತ್ರ ಆಗೋಣ. ನಾನು ಸದ್ಗುರುವಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಸದ್ಗುರುಗಳು ಶ್ರೀ ಜ್ಞಾನೇಶ್ವರ ಮಹಾರಾಜರು ಸದ್ಗುರು ಮಹಾರಾಜರು ಬ್ರಹ್ಮಾನಂದ ಮಹಾರಾಜ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.